ಶ್ಲೋಕದಲ್ಲಿ ಮುಖ್ಯವಾಗಿ ಊರ್ವಶಿ ಊರ್ವಶಿ ದೇವಿ ಇಲ್ಲಿ ಅವರು ವರ್ಣನೆ ಕೊಡ್ತಾ ಇದ್ದಾರೆ ಸ್ತ್ರೀಯರ ಒಂದು ಲಕ್ಷಣಗಳು ಹಾಗೂ ಗುಣಗಳ ಬಗ್ಗೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಯಾವ ಸ್ತ್ರೀ ಮುಖ್ಯವಾಗಿ ಇನ್ನೊಬ್ಬರಿಂದ ತನ್ನ ಶುದ್ಧತೆಯನ್ನು ಕಳ್ಕೊಳ್ತಾಳೋ ಆ ಸ್ತ್ರೀ ತನ್ನನ್ನು ರಕ್ಷಣೆ ಮಾಡುತ್ತಿರುವಂತ ಒಳ್ಳೆಯವರನ್ನು ಕೂಡ ತ್ಯಜಿಸಿ ತಾನು ಅನೇಕ ಮೂಢರ ಜೊತೆ ಸಾಂಗತ್ಯವನ್ನು ಮಾಡಿ ತಾನು ತನ್ನ ಲಕ್ಷಣಗಳನ್ನು ತಾನು ಎಲ್ಲವೂ ಕಳ್ಕೊಳ್ತಾಳೆ ಜೊತೆಯಲ್ಲಿ ಅವಳು ಇನ್ನು ಅನೇಕ ರೀತಿಯ ಇಂತಹ ಸಂಘಗಳನ್ನು ಮಾಡಕ್ಕೆ ಇಚ್ಛೆಪಡುತ್ತಾಳೆ ಪ್ರತಿ ಬಾರಿ ಯಾರಾದರೂ ಹೊಸಬ್ರು ಬೇಕು ಅಥವಾ ಹೊಸ ಸಾಂಗತ್ಯ ಬೇಕು ಅನ್ನುವಂತ ಮನೋಭಾವನೆ ಆ ಸ್ತ್ರೀಯಲ್ಲಿ ಮೂಡುತ್ತೆ ಇಲ್ಲಿ ಚಾಣಕ್ಯ ನೀತಿಯಲ್ಲಿ ಹೇಳ್ತಾ ಇದ್ದಾರೆ ಮನುಸಂಹಿತೆ ಸಾರಿ ಸೋ ಮನುಸಂಹಿತೆಯಲ್ಲಿ ಹೇಳ್ತಾ ಇದ್ದಾರೆ ಸ್ತ್ರೀ ಅನ್ನುವಳು ಯಾವತ್ತೂ ಅವಳಿಗೆ ಸಂಪೂರ್ಣವಾಗಿ ಸ್ವೇಚ್ಛೆಯನ್ನು ನೀಡಬಾರದು ಅಂತಹ ಸ್ವೇಚ್ಛೆ ಇರುವಂತಹ ಸ್ತ್ರೀ ಯಾವಾಗಲೂ ಅಥವಾ ಯಾವುದೋ ಒಂದು ಸಮಯಕ್ಕೆ ಅವಳು ಇನ್ನೊಬ್ಬರಿಂದ ತನ್ನ ಶುದ್ಧತೆಯನ್ನು ಕಳ್ಕೊಳ್ಳಬಹುದು ಈ ರೀತಿ ಸ್ತ್ರೀಯರ ಒಂದು ಗುಣ ಸೊ ಸ್ತ್ರೀಯರು ತುಂಬ ಮುಗ್ಧ ಸ್ತ್ರೀಯೋ ವೈಶ್ಯ ತಥಾ ಶೂದ್ರ ಸೊ ಸ್ತ್ರೀ ವೈಶ್ಯ ಶೂದ್ರ ಮಕ್ಕಳು ಇವರೆಲ್ಲರೂ ಮುಗ್ಧ ಹಾಗೂ ಇವರು ತುಂಬ ಸುಲಭವಾಗಿ ಇನ್ನೊಬ್ಬರಿಂದ ಅವರು ಪ್ರಭಾವಿತರಾಗ್ತಾರೆ ಅಥವಾ ಅನೇಕ ಶಕ್ತಿಗಳು ಅವರನ್ನು ತುಂಬ ಸುಲಭವಾಗಿ ಇವರನ್ನು ಪ್ರಭಾವಿತ ಮಾಡಬಹುದು ಇದು ಪ್ರಭಾವಿತ ಆಗುವಂತಹ ಲಕ್ಷಣ ಸ್ತ್ರೀಯಲ್ಲಿ ಇದೆ ಇದು ಅಧಿಕ ಮಟ್ಟದಲ್ಲಿ ಅದಕ್ಕಾಗಿ ಸ್ತ್ರೀಯನ್ನು ಪುರುಷರಿಗಿಂತಲೇ ಶಕ್ತಿಹೀನರು ಎಂದು ಅವರು ವಿವರಿಸ್ತಾರೆ ಶಕ್ತಿಹೀನರು ಅಂತ ಹೇಳಿದರೆ ಸ್ತ್ರೀ ಪುರುಷರಿಗಿಂತಲೇ ಶಕ್ತಿ ತುಂಬ ಕಡಿಮೆ ಅಂತ ಅಲ್ಲ ಆದರೆ ಅದರ ಬದಲಾಗಿ ಸ್ತ್ರೀ ಇನ್ನೊಬ್ಬರಿಂದ ತುಂಬ ಬೇಗ ಪ್ರಭಾವಿತಗೊಳ್ತಾಳೆ ಅನ್ನುವಂತಹ ವಿಷಯ ಏಕೆಂದರೆ ಸ್ತ್ರೀಯಲ್ಲಿ ಅನೇಕ ರೀತಿಯ ಗುಣಗಳಿದೆ ಆ ಗುಣಗಳು ಯಾವುವು ಅಂತ ಹೇಳಿದರೆ ಮುಖ್ಯವಾಗಿ ಅವರು ಇಮೋಷನಲ್ ಆಗಿ ಇರ್ತಾರೆ ಏನಂತೀರಾ ಇಮೋಷನಲ್ ಅನ್ನು ಕನ್ನಡ ಅಲ್ಲಿ ಭಾವುಕರಾಗಿರ್ತಾರೆ ರೈಟ್ ಭಾವುಕರಾಗಿರ್ತಾರೆ ಹಾಗೂ ಇನ್ನೊಬ್ಬರ ಜೊತೆ ಸಂಬಂಧದಲ್ಲಿ ತುಂಬ ಸೂಕ್ಷ್ಮವಾಗಿ ಇರ್ತಾರೆ ಸೊ ಈ ರೀತಿ ಸ್ತ್ರೀಯರ ಒಂದು ಗುಣಗಳು ಆ್ಯಂಡ್ ದೇ ಆರ್ ವೆರಿ ಸೆಂಟಿಮೆಂಟಲ್ ತುಂಬ ಸೆಂಟಿಮೆಂಟಲ್ ಇರ್ತಾರೆ ಸೊ ಆದ್ದರಿಂದ ಅವರು ಪ್ರಭಾವಿತ ಆಗೋದು ಅಧಿಕ ಮಟ್ಟದಲ್ಲಿ ಅವರ ಒಂದು ಸೊ ಈ ಒಂದು ಲಕ್ಷಣ ಅವರನ್ನು ತುಂಬ ಬೇಗ ಪ್ರಭಾವಿತ ಮಾಡುತ್ತೆ ಶಾಸ್ತ್ರದಲ್ಲಿ ನೋಡಬೇಕಾದರೆ ಅನೇಕ ರೀತಿಯ ಉದಾಹರಣೆಗಳಿದೆ ಎಂತೆಂಥ ಸ್ತ್ರೀಯರು ಇದ್ದರು ಅಂತ ಹೇಳಿ ಮೊದಲನೆಯ ಉದಾಹರಣೆ ನಾವು ತಗೊಳ್ಳೋಣ ದೀತಿ ದೀತಿ ಹಾಗೂ ಕಶ್ಯಪರ ಕಥೆ ತಾವೆಲ್ಲರೂ ಕೇಳಿದ್ದೀರಾ ದೀತಿ ಯಾರು ಹೌದು ಯಾರ ಮಗಳು ದಕ್ಷ ಪ್ರಜಾಪತಿಯ ಮಗಳು ದೀತಿ ಸೊ ದೀತಿ ಪ್ರಜಾಪತಿಯ ಮಗಳಾಗಿರೋದರಿಂದ ಅವಳನ್ನು ಹಾಗೂ ಅನೇಕ ಅವಳ ಒಂದು ಸಿಸ್ಟರ್ಸ್ ಯಾರೆಲ್ಲ ಸಿಸ್ಟರ್ಸ್ ಇದ್ರು ಸೊ ಅವರೆಲ್ಲರೂ ಕೂಡ ಕಶ್ಯಪ ಮಹಾಮುನಿಗೆ ಅವರು ಮದುವೆ ಮಾಡಿಕೊಡ್ತಾರೆ ಸೊ ಫಾರ್ ವಿ ಕ್ಯಾನ್ ಸೇ ದೇ ವರ್ ಕೋ ವೈವ್ಸ್ ಆಫ್ ಕಶ್ಯಪ ಮುನಿಗೆ ಅನೇಕ ಹೆಂಡತಿಯರು ಇದ್ರು ಸೊ ಅದರಲ್ಲಿ ದೀತಿಯೊಬ್ಬಳು ದೀತಿಯ ಕತೆ ನಾವು ನೋಡಬೇಕಾದರೆ ದೀತಿ ಒಂದು ದಿನ ತನ್ನ ಪತಿಗೆ ಹೋಗಿ ಕೇಳ್ತಾಳೆ ನನಗೆ ನಿಮ್ಮ ಜೊತೆ ಸಾಂಗತ್ಯ ಮಾಡುವಂಥ ಇಚ್ಛೆ ಅಧಿಕವಾಗಿ ಬೆಳೆತಿದೆ ಅಂದು ಸಂಧ್ಯಾ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವಳು ತನ್ನ ಇಚ್ಛೆಯನ್ನು ಪೂರ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಳೆ
ಈ ರೀತಿ ದೀತಿ ಕಾಮ ಭಾವನೆಯನ್ನು ಸೂಚಿಸ್ತಾ ಇದ್ದಾರೆ. ಕಾಮ ಭಾವನೆ ಅಥವಾ ಕಾಮದೇವ ಇವರ ಮೇಲೆ ತುಂಬಾ ಅಧಿಕವಾಗಿ ಪ್ರಭಾವ ತೋರಬಹುದು ಎಂದು ಸೂಚಿಸ್ತಾ ಇದ್ದಾಳೆ. ಸೊ ದೀತಿ ಯಾವಾಗೆ ತನ್ನ ಒಂದು ಇಂದ್ರಿಯಗಳನ್ನ ನಿಯಂತ್ರಣೆಯಲ್ಲಿ ಇಟ್ಟುಕೊಳ್ಳಲಿಕ್ಕೆ ಆಗಲಾರದೆ ತನ್ನ ಪತಿಯ ಜೊತೆ ಸಂಭೋಗವನ್ನು ಮಾಡಿ ಅವಳು ಎಂತಹ ಮಕ್ಕಳನ್ನು ಪಡೆದಳು? ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಅನ್ನುವಂತಹ ಮಕ್ಕಳನ್ನು ಅವರು ಪ್ರಾಪ್ತಿಯಾದರು. ಸೊ ಇದರಿಂದ ಈ ಲೋಕದಲ್ಲಿ ಅಂದರೆ ಒಂದು ಸ್ತ್ರೀಯ ಮುಖ್ಯವಾದಂತಹ ಪಾತ್ರ ಇಲ್ಲಿ ನಾವು ಕಾಣಬಹುದು. ಸ್ತ್ರೀಯ ಪಾತ್ರ ಎಷ್ಟು ಮುಖ್ಯವಾದದ್ದು ಈ ಒಂದು ಸಮಾಜದಲ್ಲಿ, ಇಲ್ಲಿ ಅವಳ ಮೇಲೆ ಸಂಪೂರ್ಣ ಜೀವನ ಅಥವಾ ಸಂಪೂರ್ಣ ಸೃಷ್ಟಿ ಅವಲಂಬಿತ ಆಗಿದೆ. ಸೊ ಸ್ತ್ರೀ ಅನ್ನೋದು ಸಾಧಾರಣವಾಗಿ ಎಲ್ಲರೂ ಹೇಳ್ತಾರೆ ಸ್ತ್ರೀ ಅಷ್ಟು ಶಕ್ತಿ ಅಲ್ಲ, ಸ್ವಲ್ಪ ಜನ ಸ್ತ್ರೀಗೆ ಅಷ್ಟು ಗೌರವ ಕೊಡೋದಿಲ್ಲ, ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಸೊ ನಾವಿವೆಲ್ಲ ಚರ್ಚೆ ಮಾಡಿರ್ತೀವಿ ಬರ್ತಾ ಬರ್ತಾ. ಸೊ ಇಲ್ಲಿ ದೀತಿ ತನ್ನ ಒಂದು ಇಂದ್ರಿಯಗಳನ್ನ ನಿಯಂತ್ರಣೆಯಲ್ಲಿ ಇಟ್ಟುಕೊಳ್ಳಲಾರದೆ ಈ ರೀತಿ ಪಡೆದಿರುವಂತಹ ಮಕ್ಕಳು ಅವರಿಗೆ ಒಳ್ಳೆ ಸಮಾಜಕ್ಕೆ ತುಂಬಾ ಏನಂತಾರೆ ಕೋಲಾಹಲವನ್ನು ಸೃಷ್ಟಿ ಮಾಡಿದ್ರು. ಸೊ ಈ ರೀತಿ ಒಂದು ಸ್ತ್ರೀ ತನ್ನ ಇಂದ್ರಿಯಗಳನ್ನ ನಿಯಂತ್ರಣೆ ಮಾಡಿಲ್ಲ ಅಂತ ಹೇಳಿದರೆ ಅವರ ಮೇಲೆ ಬೀಳ್ತಿರುವಂತ ಪ್ರಭಾವ ಅಥವಾ ಈ ಸಮಾಜ ಮೇಲೆ ಅದು ಯಾವ ರೀತಿ ಪ್ರಭಾವ ಬೀರುತ್ತೆ ನಾವು ನೋಡಬಹುದು. ಅದರ ಜೊತೆಯಲ್ಲಿ ಇನ್ನೊಂದು ಕತೆ ನಾವು ನೋಡಬಹುದು, ಕುಂತಿ ಮಹಾರಾಣಿ. ಕುಂತಿ ಮಹಾರಾಣಿ ಒಳ್ಳೆಯ ಸ್ತ್ರೀ, ಪವಿತ್ರವಾದಂತಹ ಸ್ತ್ರೀ, ಯಾರಿಗೆ ಸಂಭೋಗ ಮಾಡಬೇಕು ಅಥವಾ ಕಾಮ ಭಾವನೆ ಯಾವುದೇ ರೀತಿಯಲ್ಲಿ ಇಲ್ಲೇ ಇಲ್ಲ, ಹಾಗೂ ಜೊತೆಯಲ್ಲಿ ಸಾಂಸಾರಿಕ ಜೀವನದಲ್ಲಿ ಯಾವುದೇ ರೀತಿಯ ಸುಖ ಸೌಕರ್ಯ ಹಾಗೂ ಸಂತೋಷ ಅನ್ನೋದು ಅವರ ಜೀವನದಲ್ಲಿ ಅವರಿಗೆ ಸಿಗಲಿಲ್ಲ. ಕುಂತಿ ಮಹಾರಾಣಿಯ ಪೂರ್ತಿ ಜೀವನ ನಾವು ನೋಡಬೇಕಾದರೆ ಅವಳು ಕುಂತಿ ಭೋಜನ ಮಗಳಾಗಿದ್ದಳು. ಅವಳಿಗೆ ದುರ್ವಾಸ ಮುನಿಯಿಂದ ಒಂದು ವಿಶೇಷವಾದಂತಹ ಕೃಪೆ ಸಿಕ್ಕಿತ್ತು. ಆ ಕೃಪೆ ಏನಂತ ಹೇಳಿದರೆ, ತಾನು ಯಾವುದಾದರೂ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಆ ದೇವತೆಯಿಂದ ಅವರು ಮಕ್ಕಳನ್ನು ಪ್ರಸಾದವಾಗಿ ಪಡೆಯಬಹುದು. ಅದನ್ನ ಅವಳು ಸಂಪೂರ್ಣವಾಗಿ ವಿಶ್ವಾಸವನ್ನು ಇಟ್ಕೊಳ್ಳೋದೆ, ಅದನ್ನ ಒಮ್ಮೆ ನೋಡೋಣ ನಿಜವಾಗಿ ಈ ಒಂದು ಆಶೀರ್ವಾದ ಕಾರ್ಯ ಮಾಡುತ್ತಾ ಎಂದು ಪ್ರಯತ್ನ ಮಾಡ್ತಾಳೆ. ಆದ್ರೆ ಏನಾಗುತ್ತೆ, ಕರ್ಣ ಅವರಿಂದ ಜನ್ಮಿಸ್ತಾರೆ. ಸೊ ಅಲ್ಲಿ ಅವರಿಗೆ ತಾಯಿಯಾಗಿ ತನ್ನದೇ ಮಗುವನ್ನು ನೀರಲ್ಲಿ ಬಿಡಬೇಕಾಯಿತು, ಅದು ಅವಳ ಶೋಕ. ಆದ ನಂತರ ಅವಳು ಪಾಂಡು ಮಹಾರಾಜನಿಗೆ ಮದುವೆ ಆಗ್ತಾಳೆ. ಸೊ ಮದುವೆ ಆದ ನಂತರ ಪಾಂಡು ಮರನೇ ದಿನನೇ ಇನ್ನೊಂದು ಮದುವೆ ಆಗಿ ಬರ್ತಾನೆ. ಇವತ್ತು ಮದುವೆ ಆಗಿದೆ, ಅವರು ರಾತ್ರಿಯ ಸಮಯದಲ್ಲೇ ಯುದ್ಧಕ್ಕೆ ಹೋಗ್ತಾರೆ. ಯುದ್ಧಕ್ಕೆ ತೆರಳಿ ಯುದ್ಧದಲ್ಲಿ ಅವರು ಇನ್ನೊಂದು ರಾಣಿಯನ್ನು ಮದುವೆ ಆಗಿ ಬರ್ತಾರೆ. ಹಾಗೂ ಅವರಿಗೆ ಪಾಂಡು ಮಹಾರಾಜನಿಗೆ ವಿಹಾರ ಮಾಡಬೇಕೆಂದು ಹೋಗಿದ್ದಾಗ ಶಾಪ ಅನ್ನೋದು ಸಿಗುತ್ತೆ. ಆ ಶಾಪದಿಂದ ಅವರಿಗೆ ಮುಖ್ಯವಾಗಿ ಶಾಪ ಇರುವುದೇನು, ನಿನ್ನ ಒಂದು ಹೆಂಡತಿಯ ಜೊತೆ ನೀನೇನಾದರೂ ಸಂಭೋಗ ಮಾಡಿದರೆ ಅಥವಾ ಅವರ ಜೊತೆ ನೀನು ಕಾಮುಕನಾಗಿ ನೀನು ವ್ಯವಹಾರ ಮಾಡಿದರೆ ನೀನು ನಿನ್ನ ಪ್ರಾಣ ಉಳಿಯೋದಿಲ್ಲ. ಸೊ ಆ ಸಮಯದಲ್ಲಿ ಕುಂತಿ ಮಹಾರಾಣಿ ಪಾಂಡು ಮಹಾರಾಜನಿಗೆ ಅನೇಕ ರೀತಿಯ ಸೇವೆಗಳನ್ನು ಸಲ್ಲಿಸುತ್ತಾ ಹಾಗೂ ಸುಖ ಸೌಕರ್ಯವನ್ನು ಕೊಟ್ಟಳು. ಯಾವ ರೀತಿ ಪಾಂಡು ತನ್ನ ಒಂದು ಸಾಧನೆ, ತನ್ನ ಒಂದು ತಪಸ್ಸೆ ಹಾಗೂ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡೋಕ್ಕೆ ಅವರು ಸಹಾಯ ಮಾಡಿದರು. ಪ್ರತಿಯೊಂದು ಸಕ್ಸಸ್ಫುಲ್ ಮ್ಯಾನ್ ಅಥವಾ ತುಂಬ ಹೆಸರುವಾಸಿಯಾಗಿರುವಂತಹ ಪುರುಷನ ಹಿಂದೆ ಒಂದು ಸ್ತ್ರೀ ಇರ್ತಾಳೆ ಅಂತ ಹೇಳ್ತಾರೆ ಜನರಲಿ. ಸೊ ಅದಕ್ಕೆ ಕಾರಣ ನಾವು ಪಾಂಡು ಮಹಾರಾಜನನ್ನು ಕೂಡ ನಾವು ಕಾಣಬಹುದು.
ಪಾಂಡು ಅಷ್ಟು ಒಳ್ಳೆ ರಾಜ ಎಂದು ಎನಿಸ್ಕೋಬೇಕಾದರೆ ಮುಖ್ಯವಾಗಿ ಅವರಿಗೆ ಪ್ರಾಪ್ತಿಯಾಗಿರುವಂತಹ ಮಕ್ಕಳು ಆ ಮಕ್ಕಳು ಯಾರಿಂದ ಅವರು ಸಿಕ್ಕರು ಮುಖ್ಯವಾಗಿ ಕುಂತಿ ಮಹಾರಾಣಿಯಿಂದ ಸೋ ಪಾಂಡು ಮಹಾರಾಜ ಹೌದು ಅವರು ನಿಷ್ಠಬದ್ಧರು ಹಾಗೂ ಜೊತೆಯಲ್ಲಿ ಧರ್ಮವನ್ನು ಪಾಲನೆ ನಿಷ್ಠೆಯಾಗಿ ಮಾಡ್ತಾ ಇದ್ರು ಆದ್ರೂ ಕೂಡ ಪಾಂಡುವಿನ ಹೆಸರು ತನ್ನ ಮಕ್ಕಳಿಂದೇ ಅದು ತುಂಬ ಜಾಸ್ತಿ ಆಯಿತು ಅಲ್ವಾ ಸೋ ಮಕ್ಕಳಿಂದೇ ಅವರ ಹೆಸರು ಅವರು ಹೆಸರುವಾಸಿ ಆದ್ರು ಮಕ್ಕಳಿಂದ ಪಾಂಡುವಿನ ಪುತ್ರರು ಪಾಂಡುಪುತ್ರ ಪಂಚ ಪಾಂಡವರು ಅಂತ ಹೇಳಿ ಸೋ ಅವರಿಗೆ ಈ ಒಂದು ಹೆಸರು ಎಲ್ಲಿಂದ ಸಿಕ್ತು ಕುಂತಿ ಮಹಾರಾಣಿಯಿಂದ ಅಂದ್ರೆ ಒಂದು ಸಕ್ಸಸ್ಫುಲ್ ಮ್ಯಾನ್ ಹಿಂದೆ ಪ್ರತಿಯೊಮ್ಮೆ ನಾವು ನೋಡಬೇಕಾದರೆ ಒಂದು ವುಮೆನ್ ಇರ್ತಾಳೆ ಒಂದು ಸ್ತ್ರೀ ಇರ್ತಾಳೆ ಯಾವ ಸ್ತ್ರೀ ಯಾರು ತಮ್ಮ ಇಂದ್ರಿಯಗಳನ್ನು ನಿಯಂತ್ರಣೆಯಲ್ಲಿ ಇಟ್ಟುಕೊಂಡು ಜೊತೆಯಲ್ಲಿ ಪುರುಷನನ್ನು ಹಾಗೂ ತನ್ನ ಮಕ್ಕಳನ್ನು ಅವರು ಸ್ವತಃ ಅವರ ಸೌಕರ್ಯಗಳನ್ನು ನೋಡಿಕೊಳ್ಳುವಂಥದ್ದು ಸೊ ಈ ರೀತಿ ನಾವು ಕುಂತಿ ಮಹಾರಾಣಿಯ ಜೀವನವನ್ನು ನೋಡಬಹುದು ಅವರಿಗೆ ಯಾವುದೇ ರೀತಿಯ ದೇಹದ ಸುಖ ಹಾಗೂ ಮಾನಸಿಕ ಸುಖವೂ ಸಿಕ್ಕಿರೋದೂ ಇಲ್ಲ ಆದರೂ ಕೂಡ ಅವರು ತುಂಬ ಸಕ್ಸಸ್ಫುಲ್ ವುಮೆನ್ ಶಿ ಇಸ್ ಅನ್ ಐಡಿಯಲ್ ವುಮೆನ್ ಸೊ ಶಾಸ್ತ್ರೋತ್ತವಾಗಿ ನಾವು ನೋಡಬೇಕಾದರೆ ಕುಂತಿ ಮಹಾರಾಣಿಯಷ್ಟು ಪವಿತ್ರ ಶುದ್ಧ ಹಾಗೂ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿರುವಂತಹ ಸ್ತ್ರೀ ನಾವು ಕುಂತಿ ಮಹಾರಾಣಿಯನ್ನು ಕಾಣಬಹುದು ಅನೇಕ ರೀತಿ ಅನೇಕ ಸ್ತ್ರೀಯರು ಉದಾಹರಣೆಯಾಗಿದ್ದಾರೆ ಅದರಲ್ಲಿ ಕುಂತಿ ಮಹಾರಾಣಿ ಈಸ್ ಎಟ್ ಲ ಟಾಪ್ ಲೆವೆಲ್ ಸೊ ಕುಂತಿ ಮಹಾರಾಣಿ ಸೊ ಕುಂತಿಯ ಪ್ರಾರ್ಥನೆಗಳು ಕುಂತಿಯ ಏನು ಸೇವೆ ನಾವು ಏನಾದರೂ ನೋಡಬೇಕಾದರೂ ಶಿ ಇಸ್ ವೆರಿ ಐಡಿಯಲ್ ತುಂಬ ಪರಿಶುದ್ಧವಾದವರು ಈಗಿನ ಕಾಲದಲ್ಲಿ ನಾವು ನೋಡಬೇಕಾದರೆ ಸ್ತ್ರೀ ಏನು ಮಾಡ್ತಾ ಇದ್ದಾಳೆ ಜನರಲಿ ಈಗ ಆಗಿನ ಕಾಲದಲ್ಲಿ ಕುಂತಿ ಮಹಾರಾಣಿ ನಮಗೆ ಎಕ್ಸಾಂಪಲ್ಸ್ ಕುಂತಿ ಮಹಾರಾಣಿ ಏನೆಲ್ಲ ಮಾಡ್ತಾ ಇದ್ರು ಮುಖ್ಯವಾಗಿ ಅವರು ತಮ್ಮ ಕುಟುಂಬವನ್ನು ನೋಡ್ಕೊಳ್ತಾ ಇದ್ರು ಕುಟುಂಬದ ಏನು ಹೊಂದಾಣಿಕೆ ಯಾವ ರೀತಿ ತನ್ನ ಒಂದು ಮಕ್ಕಳಲ್ಲಿ ಕಷ್ಟ ಸುಖವನ್ನು ಹಂಚಿಕೊಳ್ಳುವಂತಹ ಮನೋಭಾವನೆ ಬೆಳೆಯಲಿ ಐದು ಜನ ಮಕ್ಕಳಿದ್ದರು ಆ ಐದು ಜನ ಮಕ್ಕಳಿಗೆ ಅವರು ಸ್ವತಃ ಅವರಿಗೆ ಧರ್ಮವನ್ನು ಕಲಿಸ್ಕೊಡ್ತಾರೆ ನಿಷ್ಠೆಯನ್ನು ಕಲಿಸ್ಕೊಡ್ತಾರೆ ಯಾವ ರೀತಿ ಒಬ್ಬರ ಜೊತೆ ಒಬ್ಬರು ಪ್ರೀತಿಯಿಂದ ವ್ಯವಹಾರ ಮಾಡಬೇಕು ಕಲಿಸ್ಕೊಡ್ತಾರೆ ಈ ರೀತಿ ಪಂಚಪಾಂಡವರಲ್ಲಿ ಯಾವುದೇ ರೀತಿಯ ಮನಸ್ತಾಪಗಳು ಇದ್ದಿಲ್ಲ ಯಾಕೆ ಇವರೆಲ್ಲರನ್ನ ಕುಂತಿ ಮಹಾರಾಣಿ ಗೈಡ್ ಮಾಡಿದರು ಆ ರೀತಿ ಅವ್ರಿಗೆಲ್ಲ ಆ ರೀತಿ ಕಲಿಸ್ಕೊಟ್ಟಿದ್ರು ಸೊ ಈಗಿನ ಕಾಲದಲ್ಲಿ ಈ ಸಮಾಜವು ತುಂಬ ಕೆಟ್ಟೋಗ್ತಾ ಇದೆ ಅಂತ ಹೇಳಿದರೆ ಕಾರಣ ಒಂದು ಮಟ್ಟಕ್ಕೆ ಸ್ತ್ರೀ ಕೂಡ ಯಾಕೆ ಸ್ತ್ರೀ ಒಂದು ವೇಳೆ ನಿಜವಾಗಿ ಅವಳು ಯಾವ ರೀತಿ ಆಗಿನ ಕಾಲದಲ್ಲಿ ಕಾರ್ಯಗಳು ಸ್ತ್ರೀ ಮಾಡ್ತಾ ಇದ್ರು ಅದೇ ಕಾರ್ಯವು ಸ್ತ್ರೀ ಈಗಲೂ ಮಾಡಿದರೆ ಈಗೂ ನಮ್ಮ ಸಮಾಜ ಒಂದು ಮಟ್ಟಕ್ಕೆ ಅದು ಏನಂತಾರೆ ಕೆಟ್ಟ ಹೋಗ್ಲಾರ್ದೆ ಈಗೇನು ಕೆಡ್ತಾ ಇದೆ ಅದು ಕೂಡ ಸ್ವಲ್ಪ ನಿಯಂತ್ರಣೆಯಲ್ಲಿ ಬರುತ್ತೆ ಯಾಕೆ ಅಂತ ಹೇಳ್ತೇನೆ ಸ್ತ್ರೀ ಆಗಿನ ಕಾಲದಲ್ಲಿ ಅವಳಿಗಿರುವಂಥದ್ದು ಒಂದೇ ಒಂದು ಕೆಲಸ ಏನು ಮನೆಯ ಕೆಲಸ ಅಂದರೆ ಸ್ತ್ರೀಯರು ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇದ್ದಿಲ್ಲ ಅಂತ ಹೇಳಿ ಏನೂ ಇಲ್ಲ ಕೃಷ್ಣಲೀಲೆಯಲ್ಲೂ ಕೂಡ ನಾವು ನೋಡಬೇಕಾದರೆ ಅನೇಕ ಸ್ತ್ರೀಗಳು ಇದ್ದರು ಸೊ ಫ್ರೂಟ್ ಸೆಲ್ಲರ್ ಯಾರು ಹಣ್ಣುಗಳು ಮಾರೋಕ್ಕೆ ಬರ್ತಾಳೆ ಅದು ಸ್ತ್ರೀನೇ ತಾನೆ ಸೊ ಸ್ತ್ರೀ ಕೂಡ ಆಗಿನ ಕಾಲದಲ್ಲಿ ಅವರು ಕಾರ್ಯಗಳನ್ನು ಮಾಡ್ತಾ ಇದ್ರು ಅಥವಾ ದೇ ವುಡ್ ಆಲ್ಸೋ ಡು ಬಿಸ್ನೆಸ್ ಈ ರೀತಿ ಅವರು ಬಿಸ್ನೆಸ್ಸು ಮಾಡ್ತಿದ್ರು ಆದರೆ ಅವರು ಅವರ ಒಂದು ಮೂಲವಾದಂಥ ಕಾರ್ಯಗಳನ್ನು ಅವರು ಮೊದಲನೆಯ ಸ್ಥಾನದಲ್ಲಿ ಇಡ್ತಾ ಇದ್ರು ನಂತರ ಬೇರೆ ಕಾರ್ಯಗಳು ಮೊದಲನೆಯ ಸ್ಥಾನ ಅಥವಾ ಪ್ರಯಾರಿಟಿ ನಾವು ಒಂದು ಕಾರ್ಯಕ್ಕೆ ಕೊಡಬೇಕು ಏನು ನಮ್ಮ ಒಂದು ಕುಟುಂಬ ಮಕ್ಕಳು ಗಂಡ ಅತ್ತೆ ಮಾವ ಸೇವೆ ಸೊ ಇದು ಮುಖ್ಯವಾಗಿ ಅವಳಿಗೆ ಪ್ರೈಮರಿ ಸರ್ವಿಸ್
ಅವಳು ಈ ಒಂದು ಕಾರ್ಯವನ್ನ ನಿಷ್ಠೆಯಿಂದ ಮಾಡಿದರೆ ಈ ಸಮಾಜಕ್ಕೆ ಯಾವುದೇ ರೀತಿಯ ಬ್ಯಾಡ್ ಎಫೆಕ್ಟ್ ಅನ್ನೋದು ಬೀಳೋದಿಲ್ಲ ಬಿಕಾಸ್ ಆ ವುಮೆನ್ ಆ ತಾಯಿ ತನ್ನ ಮಕ್ಕಳನ್ನ ಅವರಿಗೆ ಪ್ರೀತಿ ನೀಡ್ತಾಳೆ ಪೋಷಣಾಂಶ ಕೊಡುವಂತ ಊಟವನ್ನ ನೀಡ್ತಾಳೆ ಜೊತೆಯಲ್ಲಿ ಅವರಿಗೆ ವೇದ ಪಠನೆ ಕೂಡ ಕಲಿಸ್ಕೊಡ್ತಾಳೆ ತಾಯಿ ಅಂತ ಹೇಳಿದರೆ ಕೇವಲ ಮಮಕಾರದಿಂದ ಮಕ್ಕಳನ್ನು ಬೆಳೆಸೋದಲ್ಲ ಅವರಿಗೆ ಜ್ಞಾನವನ್ನು ಕೊಡಬೇಕು ಅವರ ದೇಹವನ್ನು ಅವರು ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡೋದನ್ನು ಕಲಿಸ್ಕೊಡ್ಬೇಕು ಜೊತೆಯಲ್ಲಿ ಯಾವ ರೀತಿ ಸಮಾಜದಲ್ಲಿ ಅವರು ರೆಸ್ಪಾನ್ಸಿಬಲ್ ಆಗಿರಬೇಕು ಅದನ್ನು ಕೂಡ ಒಂದು ತಾಯಿ ಕಲಿಸ್ಕೊಡ್ತಾರೆ ಸೊ ತಾಯಿ ಇವನ್ನೆಲ್ಲ ಕಲಿಸ್ಕೊಡ್ತಾಳೆ ಮುಖ್ಯವಾಗಿ ಇದು ಸ್ತ್ರೀಯ ಪಾತ್ರ ಆದರೆ ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ ಸ್ತ್ರೀ ಅನ್ನೋಳು ಹೊರಗಡೆ ಜಾಬ್ಗೆ ಹೋಗ್ತಿದ್ದಾಳೆ ಅದು ತಮ್ಮ ಒಂದು ಮನೆಯದಿಂದ ಅನೇಕ ಮೈಲು ದೂರಕ್ಕೆ ಹೋಗಿ ಮತ್ತೆ ವಾಪಸ್ ಮರಳಿ ಮನೆಗೆ ಬರಬೇಕು ಸೊ ಇಂತಹ ಪರಿಸ್ಥಿತಿಯಲ್ಲಿ ಅವಳು ತಮ್ಮ ಒಂದು ಶಕ್ತಿ ಮಕ್ಕಳ ಸೇವೆ ಅಥವಾ ಗಂಡನ ಸೇವೆಯಲ್ಲಿ ಇಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ದರಿಂದ ಮಕ್ಕಳು ಹಾಗೂ ಅವರ ಮನೆಯಲ್ಲಿ ಇರುವಂತಹ ಪುರುಷರು ಅವರು ಅನೇಕ ರೀತಿಯಲ್ಲಿ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ ಅಥವಾ ಅವರು ತಮ್ಮ ಕುಟುಂಬದಲ್ಲಿ ಒಂದು ಹೊಂದಾಣಿಕೆಯನ್ನು ಇಟ್ಕೊಳ್ತಾ ಇಲ್ಲ ನಾನು ಸ್ಕೂಲಲ್ಲಿ ಓದಬೇಕಾದ್ರೆ ಒಂದು ಸ್ಟೋರಿ ಇತ್ತು ದರ್ ವಾಸ್ ಒಂದು ಸ್ಟೋರಿ ಸ್ಟೋರಿ ಆಫ್ ಅ ಫಾರ್ಮರ್ ಅಂತ ಹೇಳಿ ನಮ್ಮ ಇಂಗ್ಲಿಷ್ ನಾನ್ ಡಿಟೇಲ್ ಬುಕ್ಕಲ್ಲಿ ಇತ್ತು ಸೊ ಸ್ಟೋರಿ ಆಫ್ ಅ ಫಾರ್ಮರ್ ಆ ಸ್ಟೋರಿ ಆಫ್ ಅ ಫಾರ್ಮರ್ ಅಲ್ಲಿ ಏನು ಬರುತ್ತೆ ಅಂದರೆ ಅಲ್ಲಿ ವುಮೆನ್ ಹುಡ್ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ ಆ ಸ್ಟೋರಿಯಲ್ಲಿ ಆ ಪರಿವಾರ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತಾರೆ ಆ್ಯಂಡ್ ಗಂಡ ಮುಖ್ಯವಾಗಿ ಫಾರ್ಮರ್ ಇರ್ತಾನೆ ಆ್ಯಂಡ್ ಅವರಿಗೆ ಇಬ್ಬರು ಮಕ್ಕಳಿರ್ತಾರೆ ಎಲ್ಲರೂ ಪುರುಷರು ಅವರ ಮಧ್ಯದಲ್ಲಿ ಮನಸ್ತಾಪಗಳು ಬರುತ್ತೆ ಮಗನಿಗೆ ಹಾಗೂ ಮಗ ಮತ್ತೆ ತಂದೆಗೆ ಈ ರೀತಿ ಮನಸ್ತಾಪಗಳು ಬರುತ್ತೆ ಹಾಗೂ ಅವರಲ್ಲಿ ಅವರಿಗೆ ಏನು ಹೊಂದಾಣಿಕೆ ಇಲ್ಲಾರ್ದಂಗಾಗುತ್ತೆ ಅವಾಗ ಆ ಸ್ತ್ರೀ ಏನು ಮಾಡ್ತಾಳೆ ಆ ತಾಯಿ ಮನೆಯಲ್ಲಿದ್ದು ಇವರ ಒಂದು ಮನಸ್ತಾಪಗಳನ್ನು ತೆಗೆಯೋಕ್ಕೆ ಪ್ರಯತ್ನ ಮಾಡ್ತಾಳೆ ಈಗ ದೊಡ್ಡ ಮಗ ಚಿಕ್ಕ ಮಗನ ಮೇಲೆ ಅವನ್ ನನ್ನ ಜೊತೆ ಈ ರೀತಿ ವ್ಯವಹಾರ ಮಾಡ್ತಾನೆ ಅಂತ ಹೇಳಿ ಸೇಡು ಬೆಳೆಸ್ಕೊಳ್ತಾ ಇದ್ದಾಗ ಇಲ್ಲ ಅವನು ನಿನ್ನನ್ನು ತುಂಬ ಪ್ರೀತಿಸ್ತಾನೆ ಅಂಥೇಳಿ ಇವರಿಗೆ ಸುಳ್ಳನ್ನು ಹೇಳ್ತಾನೆ ಜೊತೆಯಲ್ಲಿ ದೊಡ್ಡ ಮಗನಿಗೆ ಹೇಳ್ತಾಳೆ ಆ ಮಗ ಚಿಕ್ಕವನಿಗೆ ನಿನ್ನ ಪ್ರೀತಿ ತುಂಬ ಅವಶ್ಯಕತೆ ಅವರಿಗೆ ನೀನು ಬಿಟ್ಟರೆ ಯಾರೂ ಇಲ್ಲ ನೀನಂದರೆ ಅವನಿಗೆ ತುಂಬ ಪ್ರೀತಿ ನೀನು ಅವನನ್ನು ನೋಡ್ಕೋಬೇಕು ಅಂಥೇಳಿ ದೊಡ್ಡ ಮಗನಿಗೆ ಹೇಳ್ತಾಳೆ ಹಾಗೂ ತಂದೆಗೆ ನಿನ್ನ ಮಕ್ಕಳು ನಿನಗೋಸ್ಕರ ಪ್ರತಿಕ್ಷಣ ಕಾಯ್ತಾ ಇರ್ತಾರೆ ನೀನು ಯಾಕೆ ಹೊರಗಡೆ ನಿನ್ನ ಸಮಯವನ್ನು ಕಳೀತಾ ಇದೀಯ ಸ್ವಲ್ಪ ಸಮಯ ಮಕ್ಕಳ ಜೊತೆ ಕೂಡ ಕಲಿ ಮಕ್ಕಳು ಕೂಡ ನಿನ್ನ ಒಂದು ಪ್ರೀತಿಗೋಸ್ಕರ ಅವರು ಯಾವಾಗಲೂ ಹಂಬಲಿಸ್ತಾ ಇರ್ತಾರೆ ಸೊ ನೀನು ಕೂಡ ಇವರ ಜೊತೆ ಸಮಯವನ್ನು ಕಲಿ ಅಂತ ಹೇಳಿ ತಂದೆಗೆ ಹೇಳ್ತಾರೆ ಈ ರೀತಿ ತಾಯಿ ಅನ್ನೋಳು ಮಕ್ಕಳ ಮಧ್ಯದಲ್ಲಿ ಹಾಗೂ ತಂದೆ ಮಕ್ಕಳಿನಲ್ಲಿ ಯಾವುದೇ ರೀತಿಯ ಮನಸ್ತಾಪವನ್ನು ಬರಲಾರದೆ ನೋಡ್ಕೋತಾಳೆ ಇದು ಸ್ತ್ರೀಯರ ಒಂದು ಗುಣ ಸ್ತ್ರೀಯರ ಒಂದು ಕರ್ತವ್ಯ ಈಗ ಅನೇಕ ರೀತಿಯ ಸ್ತ್ರೀಯರು ಇರ್ತಾರೆ ನಾವು ಶಾಸ್ತ್ರದಲ್ಲೇ ನೋಡಬೇಕಾದರೆ ದೇರ್ ಆರ್ ಲಾಟ್ಸ್ ಆಫ್ ಎಕ್ಸಾಂಪಲ್ಸ್ ಮುಖ್ಯವಾಗಿ ನಾವು ಕೈಕೇಯಿಯನ್ನು ನೋಡಬಹುದು ಕೈಕೇಯಿ ಏನ್ ಮಾಡಿದ್ಲು ಕಳಿಸಿದ್ಲು ಅಂದ್ರೆ ತಂದೆಯನ್ನ ಹಾಗೂ ತಮ್ಮ ಮಗನನ್ನ ತಾಯಿಯಾಗಿ ತಾನೇ ಅವರನ್ನ ಬೇರ್ ಮಾಡಿದ್ರು ಅಲ್ವಾ ಅದೇ ನಾವು ಬೇರೆ ಎಕ್ಸಾಂಪಲ್ಸ್ನ ನೋಡ್ಬೋದು ಸೀತಾ ಮಾತಾ ಇನ್ ದ ಸೇಮ್ ರಾಮಾಯಣ ಸೀತಾ ತಾಯಿ ಸೀತೆ ಏನಾದರೂ ಅವರು ಭೂಲೋಕಕ್ಕೆ ಹೋದರೂ ಕೂಡ ತಮ್ಮ ಮಕ್ಕಳನ್ನ ತಂದೆಯ ಕಡೆಗೆ ಕಳಿಸಿದ್ರು ಅಲ್ವಾ ಲವಕುಶನನ್ನ ರಾಮಚಂದ್ರನ ಕೈಯಲ್ಲಿ ಬಿಟ್ಟು ಹೋದರು
ಸೊ ಸ್ತ್ರೀ ಅನೇಕ ರೀತಿಯಲ್ಲಿ ವ್ಯವಹಾರ ಮಾಡ್ತಾಳೆ ಹಾಗೂ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಂಟಾಲಿಟೀಸ್ ಅನೇಕ ರೀತಿಯ ಮನೋಭಾವನೆಗಳಿದೆ ಹಾಗೂ ಅವರು ಅನೇಕ ರೀತಿಯ ವ್ಯವಹಾರ ಮಾಡುವಂತಹ ಸ್ತ್ರೀಯರು ಕೂಡ ಇದ್ದಾರೆ ಅದರಲ್ಲಿ ನಾವು ಎಂತಹ ಸ್ತ್ರೀ ಆಗಬೇಕು ಶಾಸ್ತ್ರದಿಂದ ನಾವು ನೋಡ್ಕೋಬೇಕಾಗಿರುತ್ತೆ ನಾಟ್ ಓನ್ಲಿ ಫೀಮೇಲ್ಸ್ ದೇರ್ ಆರ್ ಮೇಲ್ಸ್ ಆಲ್ಸೋ ಅನೇಕ ರೀತಿಯ ಪುರುಷರು ಕೂಡ ಇದ್ದಾರೆ ಪುರುಷರು ಸುಮಾರು ಪುರುಷರು ಅವರು ತಮ್ಮ ಹೆಂಡತಿಯನ್ನು ಮಕ್ಕಳನ್ನು ಅಷ್ಟು ಗಮನ ಇಟ್ಟು ನೋಡ್ಕೊಳ್ಳದೆ ಇರಬಹುದು ಆದರೆ ಅವ್ರಿಗೋಸ್ಕರ ತುಂಬ ಕೆಲಸವನ್ನು ಮಾಡ್ತಾರೆ ಆ ರೀತಿ ಅವರು ತಮ್ಮ ಪ್ರೀತಿಯನ್ನು ಕೊಡ್ತಾರೆ ಅಲ್ವಾ ಫ್ಯಾಮಿಲಿ ಜೊತೆ ಸಮಯ ಕಳೆದಿಲ್ಲ ಅಂತ ಹೇಳಿದ್ರು ಕೂಡ ಅವರು ಮುಖ್ಯವಾಗಿ ಇವರಿಗೋಸ್ಕರ 24 ಗಂಟೆ ಕೆಲಸ ಮಾಡ್ತಿರ್ತಾರೆ ದೂರ ಇದ್ದು ಸ್ವಲ್ಪ ಪುರುಷರು ಈ ರೀತಿ ಕೂಡ ಇದ್ದಾರೆ ಅವರು ಕಂಟ್ರಿಗೋಸ್ಕರ ಸೇವೆ ಮಾಡ್ತಾ ಇರ್ತಾರೆ ದೇರ್ ಆರ್ ಸೋಲ್ಜರ್ಸ್ ಅವ್ರ ಮನೆಯಿಂದ ತುಂಬ ಹೊರಗಡೆ ಇರ್ತಾರೆ ಆದರೆ ಮನೆ ಮಕ್ಕಳು ತಂದೆ ತಾಯಿ ಅಂದರೆ ಅತ್ಯಂತ ಪ್ರೀತಿ ಬಂದಾಗ ಮಾತ್ರ ಅವರು ತಮ್ಮ ಪ್ರೀತಿಯನ್ನು ಅವರು ವ್ಯಕ್ತಪಡಿಸ್ತಾರೆ ಆ್ಯಂಡ್ ಇನ್ನು ಸ್ವಲ್ಪ ಪುರುಷರು ಯಾವ ರೀತಿ ಇದ್ದಾರೆ ಮನೆಯಲ್ಲಿ ಸೇವೆ ಮಾಡ್ತಾರೆ ಜೊತೆಯಲ್ಲಿ ಜಾಬ್ನ ನೋಡ್ತಾರೆ ಅಥವಾ ತಮ್ಮ ಕೆಲಸವನ್ನು ಕೂಡ ಅವರು ನೋಡ್ತಾ ಇರ್ತಾರೆ ಸೊ ಈ ರೀತಿ ಕೂಡ ಪುರುಷರಿದ್ದಾರೆ ಪುರುಷರು ಸ್ತ್ರೀಯನ್ನು ಕೇವಲ ತಮ್ಮ ಸಂತೋಷಕ್ಕೆ ಮಾತ್ರ ನೋಡಿಕೊಂಡು ಹಾಗೂ ಸಮಾಜಕ್ಕೆ ಅವರು ಕಳಂಕವನ್ನು ತರುವಂತಹ ಪುರುಷರು ಕೂಡ ಇದ್ದಾರೆ ಅಲ್ವಾ ರಾವಣಾಸ ಹಿರಣ್ಯಕಶಿಪು ಹಿರಣ್ಯಾಕ್ಷ ಸೊ ಇವರೆಲ್ಲರೂ ಆ ರೀತಿಯ ಪುರುಷರು ಯಾರು ಸ್ತ್ರೀಗೆ ಅಷ್ಟು ಬೆಲೆಯನ್ನು ಕೊಟ್ಟಿಲ್ಲ ಹಾಗೂ ಅದೇ ಸ್ತ್ರೀಗೋಸ್ಕರ ಅವರ ಒಂದು ವಿನಾಶ ಆಯಿತು ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರೋದು ಸ್ತ್ರೀಯ ಪಾತ್ರ ಅತ್ಯಂತ ಮುಖ್ಯವಾದದ್ದು ಈ ಸಮಾಜವನ್ನು ಬೆಳೆಸಬೇಕಾದರೆ ಈ ಸಮಾಜದಲ್ಲಿ ಹೊಂದಾಣಿಕೆಯನ್ನು ತರಬೇಕಾದರೆ ಅಥವಾ ಭಕ್ತಿಯನ್ನು ಇನ್ನೊಬ್ಬರಿಗೆ ಕೊಡಬೇಕಾದರೆ ಸ್ತ್ರೀ ಕಾರಣ ಈಗ ಸ್ತ್ರೀ ಚಿಕ್ಕ ಮಕ್ಕಳು ಚಿಕ್ಕವರಿದ್ದಾಗ ತಾನು ತಾಯಿಯಾಗಿದ್ದಾಗ ಮಕ್ಕಳು ಯಾವಾಗಲೂ ತಾಯಿ ಜೊತೆ ಇರ್ತಾರೆ ಆ ಸಮಯದಲ್ಲಿ ಸ್ವಲ್ಪ ಶ್ಲೋಕಗಳು ಭಗವಂತನ ಹಾಡುಗಳನ್ನು ಹಾಡಿ ಮಗು ಇನ್ನೂ ಹೊಟ್ಟೆಯಲ್ಲಿ ಇದ್ದಾಗೆ ಶಾಸ್ತ್ರವನ್ನು ಎಲ್ಲ ಓದ್ತಾ ಇದ್ದಾಗಲೇ ಸೊ ಮಗುಗೆ ಯಾವ ರೀತಿ ಪ್ರಭಾವ ಬೀರುತ್ತೆ ಎಲ್ಲ ಶುದ್ಧವಾಗಿ ಇರುವಂಥ ಪ್ರಭಾವ ಬೀರುತ್ತೆ ಜೊತೆಯಲ್ಲಿ ಅವರು ಶಾಸ್ತ್ರವನ್ನು ಹೊಟ್ಟೆಯಲ್ಲಿದ್ದಾಗೆ ಕಲ್ಕೊಂಡ್ಬಿಡ್ತಾರೆ ಉದಾಹರಣೆ ಯಾರು ಪ್ರಹ್ಲಾದ ಮಹಾರಾಜ ಪ್ರಹ್ಲಾದ ಮಹಾರಾಜ ಕೈಯಾದು ಹೊಟ್ಟೆಯಲ್ಲಿದ್ದಾಗ ನಾರದ ಮುನಿ ಅವರಿಗೆ ಬಂದು ಶಾಸ್ತ್ರವನ್ನು ನೀಡಿದರು ಆದ್ದರಿಂದ ಅವರು ಹೊರ ಬಂದಿದ್ದಾಗೆ ಅವರು ಶಾಸ್ತ್ರವನ್ನು ಪ್ರಾಪ್ತಿಯಾದರು ಇನ್ನೊಂದು ಉದಾಹರಣೆ ಸುಭದ್ರೆ ಮಹಾಭಾರತದಲ್ಲಿ ಅವರಿಗೆ ಚಕ್ರವ್ಯೂಹ ಯುದ್ಧ ಯಾವ ರೀತಿ ಮಾಡಬೇಕು ಹಾಗೂ ಚಕ್ರವ್ಯೂಹದಲ್ಲಿ ಯಾವ ರೀತಿ ಪ್ರವೇಶ ಮಾಡಬೇಕು ಅರ್ಜುನ ಸುಭದ್ರೆಗೆ ನಿದ್ರಿಸ್ತಾ ಇದ್ದಾಗ ಅಂದರೆ ಎಕ್ಸ್ಪ್ಲೇನ್ ಮಾಡ್ತಾ ಅಂದರೆ ಇವರಿನ್ನ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾಗ ಕೇಳ್ತಾ ಕೇಳ್ತಾ ಅವ್ರು ನಿದ್ರೆ ಮಾಡ್ತಾರೆ ಸುಭದ್ರೆ ನಿದ್ರೆ ಮಾಡಿದರೂ ಕೂಡ ಅಭಿಮನ್ಯು ಅದನ್ನ ಹೊಟ್ಟಿಂದ ಕೇಳಿಸ್ಕೊಂಡಿದ್ದಾನೆ ಆ ರೀತಿ ಈ ಮಹಾಭಾರತ ಯುದ್ಧದಲ್ಲಿ ಅವನು ಮೊದಲನೆಯ ವ್ಯಕ್ತಿಯಾಗಿದ್ದ ಯಾರು ಚಕ್ರವ್ಯೂಹದಲ್ಲಿ ಪ್ರವೇಶ ಮಾಡಿದ 14 ವರ್ಷದ ಬಾಲಕ 14-year-old ಬಾಯ್ ಯುದ್ಧದಲ್ಲಿ ಅವನು ನಿಪುಣನು ಎಂದು ಕರೆಸ್ಕೊಂಡ ಸೊ ಅವನು ಮುಖ್ಯವಾಗಿ ಇದಕ್ಕೆ ಕಾರಣ ಏನು ತಾಯಿಯಲ್ಲಿ ಇರುವಂತಹ ಒಂದು ಇಚ್ಛೆ ಏನು ನನಗೆ ಈ ಚಕ್ರವ್ಯೂಹ ಬಗ್ಗೆ ಸ್ವಲ್ಪ ಹೇಳು ಅಂತ ಹೇಳಿ ಕೇಳಿದ್ಲಲ್ವಾ ಅರ್ಜುನನಿಗೆ ಯಾರು ಕೇಳಿದ್ರು ಸುಭದ್ರೆ ಸೊ ಸುಭದ್ರೆಗೆ ಇಚ್ಛೆ ಇತ್ತು ಚಕ್ರವ್ಯೂಹದ ಬಗ್ಗೆ ಜ್ಞಾನವನ್ನು ಪಡಿಬೇಕು ಅಂತ ಹೇಳಿ ಆ ಜ್ಞಾನವು ಕೇವಲ ಅವಳಿಗೆ ಒಂದೇ ಅಲ್ಲದೆ ತನ್ನ ಶಿಶುಗೆ ಕೂಡ ಅದು ಸಹಾಯ ಆಯಿತು ಈ ರೀತಿ ಸ್ತ್ರೀ ಏನು ಮಾಡಿದರೂ ಕೂಡ ತನ್ನ ಮಗು ಹಾಗೂ ತನ್ನ ಪತಿ ಹಾಗೂ ತನ್ನ ಒಂದು ತಂದೆ ತಾಯಿ ಅತ್ತೆ ಮಾಮ ಇವರ ಮೇಲೆ ಅದು ಪ್ರಭಾವ ಬೀರುತ್ತೆ ಒಂದು ಮನೆ ಸುಖವಾಗಿರಬೇಕಂದರೆ ಮುಖ್ಯವಾಗಿ ಸ್ತ್ರೀ ಸುಖವಾಗಿರಬೇಕು
ಮನೆ ಸುಖವಾಗಿರಬೇಕಾದರೆ ಸ್ತ್ರೀಯು ಸುಖವಾಗಿರಬೇಕು. ಇಲ್ಲಿ ಇನ್ನೊಂದು ಕೊಟೇಶನ್ ಹೇಳ್ತಾ ಇದ್ದಾರೆ. The hand that rocks the cradle. That's very nice. Hare Krishna. The hand that rocks the cradle. Rules the world. ಯಾವ ಕೈ ಒಂದು ಮಗುವಿನ ತೊಟ್ಲೆಯನ್ನು ಏನಂತಾರೆ ತೂಗುತ್ತೋ ಅದೇ ಕೈ ಈ ಸಂಪೂರ್ಣ ಜಗತ್ತನ್ನ ಅವಳು ಆಳ್ವಿಕೆಯನ್ನು ಮಾಡುವಂತಹ ಶಕ್ತಿ ಕೂಡ ಇದೆ ಆ ಕೈಯಲ್ಲಿ. ಅಂದ್ರೆ ಸ್ತ್ರೀಯಲ್ಲಿ ಎಲ್ಲವೂ ಗುಣ ಇದೆ, ಎಲ್ಲಾ ಗುಣಗಳಿದೆ, ಒಳ್ಳೆಯದು ಕೆಟ್ಟದ್ದು ಎಲ್ಲದೂ ಕೂಡ. ಹಾಗೂ ಮುಖ್ಯವಾಗಿ ಹೇಳಬೇಕಾದರೆ ಈ ಸಮಾಜವು ಸ್ತ್ರೀಯ ಮೇಲೆ ಆಧಾರಿತವಾಗಿದೆ. ಸಂಪೂರ್ಣವಾಗಿ ನೋಡಬೇಕಾದರೆ ಈ ಒಂದು ಸಮಾಜವು ಸ್ತ್ರೀಯ ಮೇಲೆ ಆಧಾರಿತ ಆಗಿದೆ. ಹಾಗಿದ್ದಾಗ ಸ್ತ್ರೀ ತನ್ನ ಜೀವನವನ್ನು ಅಥವಾ ತನ್ನ ಮನೋಭಾವನೆಯನ್ನು ಎಲ್ಲವನ್ನೂ ಅವಳು ಶುದ್ಧವಾಗಿ ಇಡಬೇಕು. ಅಂಡ್ ವುಮೆನ್ ಶುಡ್ ಬಿ ಟ್ರೈನ್ಡ್ ವೆರಿ ವೆಲ್. ವುಮೆನ್ ಸ್ತ್ರೀ ತುಂಬಾ ಚೆನ್ನಾಗಿ ಅವಳನ್ನು ಟ್ರೈನಿಂಗ್ ಕೊಡಬೇಕು. ಅದಕ್ಕೆ ಆಗಿನ ಕಾಲದಲ್ಲಿ ತಂದೆ ತಾಯಿ ಒಂದು ಸ್ತ್ರೀ ಅವರ ಮನೆಯಲ್ಲಿ ಜನ್ಮಿಸಿದ್ದಾರೆ ಅಂತ ಹೇಳಿದರೆ ಸೊ ಆಗಿಂದಲೇ ಅವರಿಗೆ ಎಲ್ಲ ಜ್ಞಾನವನ್ನು ನೀಡ್ತಾ ಬರ್ತಾರೆ. ಯಾವ ರೀತಿ ಗಂಡನಿಗೆ ಸೇವೆ ಮಾಡಬೇಕು, ಯಾವ ರೀತಿ ಅತ್ತೆ ಮಾಮಗೆ ಅವಳು ಸೇವೆಯನ್ನು ಸಲ್ಲಿಸಬೇಕು, ಯಾವ ರೀತಿ ಒಂದು ಮಗುವನ್ನು ತಾನು ನೋಡ್ಕೋಬೇಕು, ಯಾವ ರೀತಿ ತನ್ನನ್ನು ತಾನು ನೋಡ್ಕೊಳ್ಬೇಕು, ಇದನ್ನೆಲ್ಲ ಕಲ್ಸ್ಕೊಡ್ತಾರೆ. ಪುರುಷನ್ಗೆ ಅಷ್ಟು ಕಲ್ಸ್ಕೊಡೋದಿಲ್ಲ ಈಗಿನ ಕಾಲದಲ್ಲಿ. ಆಗಿನ ಕಾಲದಲ್ಲಿ ಇಬ್ಬರಿಗೂ ಸಮಾನವಾಗಿ ಅವರು ವಿದ್ಯೆಯನ್ನು ನೀಡ್ತಾ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಓನ್ಲಿ ವುಮೆನ್ ಅಟ್ ಸೆಟ್ ಕೇವಲ ಸ್ತ್ರೀಗೆ ಮಾತ್ರ ಹೇಳ್ತಾರೆ, ನೀನು ಕರೆಕ್ಟ್ ಆಗಿ ಡ್ರೆಸ್ ಹಾಕು, ನೀಟ್ ಆಗಿ ಇರು, ಪ್ರಾಪರ್ ಆಗಿ ಇರಬೇಕು, ನಿನ್ನ ಗಂಡನ್ಗೆ ನೀನು ಫ್ಯೂಚರ್ ಅಲ್ಲಿ ಈ ರೀತಿ ಸೇವೆ ಮಾಡಬೇಕಾಗತ್ತೆ, ಈಗಿಂದ ನೀನು ಇವೆಲ್ಲ ಕಲ್ಕೋಬೇಕಾಗತ್ತೆ. ಚಿಕ್ಕವಳಿದ್ದಾಗಿಂದಲೇ ಅವಳಿಗೆ ಇವೆಲ್ಲವೂ ತಲೆಯಲ್ಲಿ ತುಂಬಿಸ್ತಾ ಬರ್ತಾರೆ ತಂದೆ ತಾಯಿ ಅಲ್ವಾ. ಅಲ್ಲಿ ಬಂದ್ಬಿಟ್ಟು ಒಂದು ಏಜ್ ಯಾವಾಗ ಅವಳು ವಿವಾಹಿತಳಾಗ್ತಾಳೆ ಆ ಸಮಯದಲ್ಲಿ ಅವಳು ಇವೆಲ್ಲ ಕಾರ್ಯವನ್ನು ಮಾಡ್ತಾಳೆ. ಇದೆಲ್ಲ ಟ್ರೈನಿಂಗ್ ಕೊಟ್ಟಿರೋದು ಯಾರು? ಸ್ತ್ರೀ. ಸೊ ಒಂದು ಸ್ತ್ರೀಯ ಪಾತ್ರ ಎಷ್ಟು ಮುಖ್ಯವಾದದ್ದು ತಾವು ಇಲ್ಲಿ ನೋಡಬಹುದು. ಅಂದ್ರೆ ನಿಮ್ಮ ಒಂದು ಪಾತ್ರ ಇಲ್ಲಿ ಎಷ್ಟು ಮುಖ್ಯವಾದದ್ದು. ನಾಟ್ ಓನ್ಲಿ ವುಮೆನ್, ಇವನ್ ಮೆನ್ ಹ್ಯಾವ್ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ. ಸ್ತ್ರೀಯರೊಂದೇ ಅಲ್ಲದೆ ಪುರುಷರಿಗೆ ಕೂಡ ಸಮಾನವಾದಂತಹ ರೆಸ್ಪಾನ್ಸಿಬಿಲಿಟಿ ಇದೆ. ಆದರೆ ಅವರು ಅದನ್ನ ನಾವು ಆಕ್ಚುಲಿ ಇವಾಗ ಚರ್ಚೆ ಮಾಡ್ತಾ ಇಲ್ಲ. ಮುಖ್ಯವಾಗಿ ನಾವು ಚರ್ಚೆ ಮಾಡ್ತಾ ಇರೋದು ಸ್ತ್ರೀಯರ ಒಂದು ರೆಸ್ಪಾನ್ಸಿಬಿಲಿಟಿ ಅಂಡ್ ಸ್ತ್ರೀಯ ಒಂದು ಲಕ್ಷಣಗಳನ್ನು. ಸೊ ಅದಕ್ಕಾಗಿ ಸ್ತ್ರೀ ತುಂಬಾ ಚೆನ್ನಾಗಿ ಟ್ರೈನ್ಡ್ ಆಗಿರಬೇಕು, ಬಿಕಾಸ್ ಶಿ ವಿಲ್ ಟ್ರೈನ್ ದ ಕಂಪ್ಲೀಟ್ ವರ್ಲ್ಡ್. ಈ ಸಂಪೂರ್ಣ ಜಗತ್ತನ್ನ ಅವಳು ಒಂದು ಸ್ಥಾನಕ್ಕೆ ಕರೆದೊಯ್ಯಬಹುದು, ಅಥವಾ ಅವರಿಗೆ ಒಳ್ಳೆಯ ನಿರ್ದೇಶನೆಯನ್ನು ಒಂದು ಸ್ತ್ರೀ ನೀಡಬಹುದು. ಎಲ್ಲರೂ ಅನ್ಕೊಳ್ತಿರ್ಬೋದು ವುಮೆನ್, ಸೊ ವುಮೆನ್ಗೆ ಅಷ್ಟು ಶಕ್ತಿ ಇಲ್ಲ, ಅಷ್ಟು ಕ್ವಾಲಿಟೀಸ್ ಇಲ್ಲ, ಅವಳು ಕೇವಲ ಮನೆಯಲ್ಲಿರಬೇಕು, ತುಂಬಾ ವೀಕ್ ಇರ್ತಾಳೆ ಅನ್ನೋ ಶಾಸ್ತ್ರ ಆ ರೀತಿ ಹೇಳೋದಿಲ್ಲ. ಅನೇಕ ರೀತಿಯ ಸ್ತ್ರೀಯರಿದ್ದಾರೆ, ಯಾರು ಯುದ್ಧ ಭೂಮಿಯಲ್ಲಿ ಅವರು ಯುದ್ಧವನ್ನು ಮಾಡ್ತಿದ್ರು. ನಾವು ಶಾಸ್ತ್ರದಲ್ಲಿ ಉದಾಹರಣೆ ನೋಡಬೇಕಾದರೆ ವಿ ಕ್ಯಾನ್ ಸಿ ಶಿಖಂಡಿ ಅಂಬಾ. ಸೊ ಶಿಖಂಡಿ, ದೆನ್ ಅದ ನಂತರ ನಾವು ನೋಡಬಹುದು ಸತ್ಯಭಾಮ, ಕುಂತಿದೇವಿ, ಎಲ್ಲ ರಾಣಿಯರು, ಎವ್ರಿಬಡಿ. ಸೊ ಎಲ್ಲರಿಗೂ ಎಲ್ಲರೂ ಯುದ್ಧದಲ್ಲಿ ನಿಪುಣರಾಗಿದ್ರು. ಈಗ ಈಗಿನ ಕಾಲದಲ್ಲಿ ನಾವು ನೋಡಬೇಕಾದರೆ ನಾವು ಜನರಲ್ ಎಕ್ಸಾಂಪಲ್ಸ್ ನ ಚೆಕ್ ಮಾಡ್ಕೋಬಹುದು.
ವಾಟ್ ಆರ್ ದೋಸ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ದೆನ್ ವೀರವನಿಕೆ ಓಬವ್ವ ಇವರೆಲ್ಲರೂ ಸ್ತ್ರೀಯರೇ ಆದರೆ ಅವರಿಗೆ ಯುದ್ಧದ ಒಂದು ಜ್ಞಾನವೂ ಕೂಡ ಅವರಲ್ಲಿ ಇತ್ತು ಹಾಗೂ ತಮ್ಮ ಮಕ್ಕಳಿಗೆ ಅವರು ಅದೇ ಜ್ಞಾನವನ್ನು ಕೊಟ್ಟಿದ್ದಾರೆ ಸೋ ಈ ರೀತಿ ಸ್ತ್ರೀ ಏನಾದರೂ ಮಾಡಬಹುದು ಒಂದು ಚಿಕ್ಕ ಮಗುವಿಗೆ ಜನ್ಮವನ್ನು ನೀಡಿ ಅವಳ ಜೊತೆ ಪ್ರೀತಿಯಿಂದ ಅವಳು ವ್ಯವಹಾರ ಮಾಡಬಹುದು ಗಂಡ ಹೇಳುತ್ತಿರುವಂತ ಮಾತನ್ನ ಸ್ವಲ್ಪವೂ ಅವಳ ಬಗ್ಗೆ ವಿಚಾರ ಮಾಡಲಾರದೆ ಅವಳು ನಿಷ್ಠೆಯಿಂದ ಅವರಿಗೆ ಸೇವೆ ಮಾಡಬಹುದು ಜೊತೆಯಲ್ಲಿ ಅದೇ ಗಂಡ ಒಂದು ವೇಳೆ ಅವರ ಸಮಾಜಕ್ಕೆ ಕಳಂಕನಾಗಿ ಬಂದರೆ ಅದೇ ಗಂಡವನ್ನ ಅವಳು ಸಂಹಾರನೂ ಮಾಡಬಹುದು ಸೊ ಈ ವೀರವನಿಕೆ ಒಬ್ಬವ ಅಲ್ಲಿ ದಟ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ ಸತಿದೇವಿ ಸತಿದೇವಿ ಕೂಡ ಅದೇ ರೀತಿ ಸೊ ತನ್ನ ಒಂದು ಪತಿಯನ್ನ ಗೌರವ ಕೊಟ್ಟಿಲ್ಲ ಅಂತ ಹೇಳಿ ತನ್ನ ಒಂದು ದೇಹವನ್ನೇ ಅವಳು ಭಸ್ಮ ಮಾಡಿದಳು ತುಂಡು ತುಂಡಾಗಿ ಮಾಡಿದಳು ಸೊ ಸತಿದೇವಿ ಕೂಡ ನಮಗೆ ಉದಾಹರಣೆ ತೋರಿಸ್ತಾ ಇದ್ದಾಳೆ ಒಂದು ಸ್ತ್ರೀ ಏನಾದರೂ ಮಾಡಬಹುದು ಶೀ ಇಸ್ ಆತ್ಮಾಭಿಮಾನಿ ಆಫ್ ಕೋರ್ಸ್ ವೆರಿ ಪವರ್ಫುಲ್ ಸೊ ವುಮೆನ್ ಇಸ್ ವೆರಿ ಪವರ್ಫುಲ್ ವೆರಿ ಪ್ಯೂರ್ ವೆರಿ ಚೇಸ್ಟ್ ಆ್ಯಂಡ್ ಶೀ ಈಸ್ ಫೈರ್ ಶೀ ಇಸ್ ಫೈರ್ ಅವಳನ್ನು ಬೆಂಕಿಗೆ ಹೋಲಿಸುತ್ತೆ ಶಾಸ್ತ್ರ ಹಾಗೂ ಪುರುಷರನ್ನ ಬಟರ್ಗೆ ಹೋಲಿಸುತ್ತೆ ಬೆಣ್ಣೆ ಇವರಿಬ್ಬರು ಹಾಗೆ ಸುಮ್ಮನೆ ಜೊತೆಯಲ್ಲಿ ಬರಬಾರದು ಅಥವಾ ಒಂದೇ ಕಡೆಗೆ ಸೇರಬಾರದು ಯಾವಾಗ ಸೇರಬೇಕು ಆಗ ಮಾತ್ರನೇ ಸೇರಬೇಕು ಸೊ ಬೆಣ್ಣೆ ಹಾಗೂ ಬೆಂಕಿ ಯಾವ ಸಮಯದಲ್ಲಿ ಸೇರುತ್ತೆ ಒಟ್ಟಿಗೆ ಯಜ್ಞೆಯನ್ನು ಮಾಡಬೇಕಾದರೆ ಹವನೆಯನ್ನು ಮಾಡಬೇಕಾದರೆ ಲೋಕ ಕಲ್ಯಾಣಕ್ಕೋಸ್ಕರ ಮಾತ್ರ ಅವರನ್ನು ಜೊತೆಯಲ್ಲಿ ತರ್ತಾರೆ ಸೊ ಇಲ್ಲಿಯೂ ಕೂಡ ಒಂದು ಸ್ತ್ರೀಯನ್ನ ಪುರುಷನ ಜೊತೆ ವಿವಾಹ ಮಾಡೋದು ಕಾರಣವೇನು ಮುಖ್ಯವಾಗಿ ಒಳ್ಳೆ ಸಂತಾನವನ್ನು ಪ್ರಾಪ್ತಿಯಾಗಬೇಕು ಆ ಸಂತಾನ ಈ ಒಂದು ಲೋಕ ಕಲ್ಯಾಣಕ್ಕೆ ಆ ಸಂತಾನ ಸಹಾಯ ಆಗಬೇಕು ಅಂತ ಮುಖ್ಯವಾಗಿ ಸ್ತ್ರೀಯ ಪಾತ್ರ ಇದು ಈಗಿನ ಕಾಲದಲ್ಲಿ ಜನಕ್ಕೆ ಯಾವ ರೀತಿ ಅಂತ ಹೇಳಿದರೆ ವುಮೆನ್ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಗಿವಿಂಗ್ ಬರ್ತ್ ಟು ಅ ಬೇಬಿ ಒಂದು ಮಗುವಿಗೆ ಜನ್ಮವನ್ನು ಕೊಡಕ್ಕೆ ಕೂಡ ಇಷ್ಟ ಇಲ್ಲ ಈಗಿನ ಕಾಲದ ಸ್ವಲ್ಪ ಸ್ತ್ರೀಯರಿಗೆ ದೇರ್ ಆರ್ ಸೋ ಮೆನಿ ಎಕ್ಸಾಂಪಲ್ಸ್ ದೇರ್ ಮೆನಿ ಎಕ್ಸಾಂಪಲ್ಸ್ ವಿ ಕ್ಯಾನ್ ಸಿ ತುಂಬಾ ಜನ ಈ ಫಾರಿನ್ ಕಂಟ್ರಿಯಲ್ಲಿ ಯಾರೆಲ್ಲ ಆಕ್ಟ್ರೆಸ್ ಇದ್ದಾರೆ ಅವರು ಅವರಿಗೆ ಮಗು ಬೇಕು ಅದಕ್ಕಾಗಿ ಅವರೇನ್ ಮಾಡ್ತಾರೆ ಅವರು ಪ್ರೆಗ್ನೆಂಟ್ ಆಗೋದಿಲ್ಲ ಬಟ್ ಅವರಲ್ಲಿ ಇರುವಂತಹ ಸ್ತ್ರೀಯ ಒಂದು ಗ್ಯಾಮೆಟ್ ಮತ್ತೆ ಮೇಲ್ ಗ್ಯಾಮೆಟ್ನ ಕಂಬೈನ್ ಮಾಡಿ ಇನ್ನೊಂದು ಸ್ತ್ರೀಯ ದೇಹದಲ್ಲಿ ಅದನ್ನ ಹಾಕ್ತಾರೆ ನಾಟ್ ಟೆಸ್ಟ್ ಯು ಬೇಬಿ ಇಟ್ ಈಸ್ ಲೈಕ್ ಸರ್ವಗೇಟೆಡ್ ಮದರ್ ಸರ್ವಗೇಟೆಡ್ ಮದರ್ ಸೊ ಇನ್ನೊಬ್ಬರ ಇನ್ನೊಂದು ಅವರು ಕೇಳಿ ಆ ಸ್ತ್ರೀ ಇಂದ ಅವಳು ಮಗುವನ್ನು ಪ್ರಾಪ್ತಿ ಆಗ್ತಾಳೆ ಅಂದ್ರೆ ವುಮೆನ್ ಹುಡ್ ಎಷ್ಟು ಕೆಡುತ್ತಿದೆ ಈ ಕಲಿಯುಗದಲ್ಲಿ ನಾವು ನೋಡ್ಬೋದು ಅಂದ್ರೆ ಒಂದು ಸ್ತ್ರೀಗೆ ಮುಖ್ಯವಾಗಿ ಇರುವಂತ ಸುಖ ತನ್ನ ಸಂತಾನ ಅಲ್ವಾ ಆ ಸಂತಾನಕ್ಕೆ ಸೇವೆ ಮಾಡೋದು ಅದನ್ನ ಬೆಳೆಸೋದ್ರಲ್ಲೇ ಅವಳ ಸುಖ ಇದೆ ಆದ್ರೆ ಅದೇ ಸುಖವನ್ನ ಇನ್ನ ಈ ಸ್ತ್ರೀ ಭಾರ ಎಂದು ತಿಳಿತಾ ಇದ್ದಾಳೆ ಕಷ್ಟ ಎಂದು ತಿಳಿತಾ ಇದ್ದಾಳೆ ಇದನ್ನೇ ಒಂದು ಕಳಂಕ ಎಂದು ತಿಳಿತಾ ಇದ್ದಾಳೆ ಸ್ತ್ರೀ ಸೊ ಈ ರೀತಿ ಸಮಾಜ ಅನೇಕ ರೀತಿಯಲ್ಲಿ ಸ್ತ್ರೀಯು ಕೂಡ ಅವಳು ತಮ್ಮ ಶುದ್ಧತೆಯನ್ನ ಹಾಗೂ ತನ್ನ ಒಂದು ಲಕ್ಷಣಗಳನ್ನ ಕಲ್ಕೋತಾ ಇದ್ದಾಳೆ ಜೊತೆಯಲ್ಲಿ ಅವಳು ಅಷ್ಟೇ ಈ ಸಮಾಜವನ್ನು ಕೂಡ ಕೆಡಿಸ್ತಾ ಇದ್ದಾಳೆ ಸೊ ಸಾಧಾರಣವಾಗಿ ಇಲ್ಲಿ ಫೆಮಿನಿಸಮ್ ಅಂತೇಳಿ ತುಂಬಾ ಫೈಟ್ಸ್ ಆಗುತ್ತೆ ಸೋ ಮೆನಿ ಡಿಬೇಟ್ಸ್ ಎಷ್ಟು ಡಿಬೇಟ್ಸ್ ಆಗುತ್ತೆ ಈ ಡಿಬೇಟ್ಸ್ ಅಲ್ಲಿ ಮುಖ್ಯವಾಗಿ ಚರ್ಚೆ ಏನು ಅಂತ ಹೇಳಿದರೆ ಯಾಕೆ ವುಮೆನ್ ಚಿಕ್ಕ ಬಟ್ಟೆಗಳು ಹಾಕೋಬಾರ್ದು ಯಾಕೆ ಸ್ತ್ರೀ ಬುರ್ಕ ಹಾಕೋಬೇಕು ನಾವು ಬುರ್ಕ ಹಾಕೊಳ್ಳೋದಿಲ್ಲ ದೇರ್ ವಾಸ್ ನೋ
ಫೈಟ್ ಬಿಗ್ ಫೈಟ್ ಬುರ್ಕವನ್ನ ಪಬ್ಲಿಕ್ ಅಲ್ಲೇ ತೆಗೆದುಬಿಟ್ಟು ಬರ್ನ್ ಮಾಡ್ತಾ ಇದ್ರು ಫಸ್ಟ್ ಇಟ್ ಇಸ್ ಅ ಡಿಫರೆಂಟ್ ರಿಲಿಜಿಯನ್ ಬಟ್ ಸ್ಟಿಲ್ ಸೊ ಸ್ತ್ರೀ ಯಾವ ರೀತಿ ಫೈಟ್ ಮಾಡ್ತಾ ಇದ್ದಾಳೆ ನಾನು ಕೂಡ ನನ್ನ ದೇಹವನ್ನ ಯಾಕೆ ಹರೇ ಕೃಷ್ಣ ಅಂತ ಹೇಳಿ ಪ್ರಶ್ನಿಸ್ತಾ ಇದ್ದಾಳೆ ಸ್ತ್ರೀ ಯಾವುದು ಅವಳ ಪವಿತ್ರತೆ ಯಾವುದು ಅವಳು ಗುಟ್ಟಾಗಿ ಇಟ್ಕೋಬೇಕು ಅದನ್ನೇ ಅವಳು ಗುಟ್ಟಾಗಿ ಇಟ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇಲ್ಲ ಅಥವಾ ಯಾವುದನ್ನ ಅವಳು ಪರಿಶುದ್ಧವಾಗಿ ಇಟ್ಕೊಳ್ಬೇಕು ಅದನ್ನ ಅವಳು ಇಟ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇಲ್ಲ ಅಂತ ಹೇಳಿದರೆ ಆ ಸಮಾಜಕ್ಕೆ ಯಾವ ರೀತಿ ಪ್ರಭಾವ ಅದು ಬೀರುತ್ತೆ ತಾವು ಯೋಚನೆ ಮಾಡಬಹುದು ಈಗ ಸ್ತ್ರೀಯರು ಯಾವ ರೀತಿ ಅವರನ್ನು ಅಲಂಕರಣ ಮಾಡ್ಕೋಬೇಕು ಅಂತ ಹೇಳಿ ಶ್ರೀ ಪ್ರಭುಪಾದ ವೈಷ್ಣವ ಎಟಿಕೆಟ್ ಬುಕ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಶಿ ಶುಡ್ ಬಿ ಸಾಧಾರಣವಾಗಿ ಚಿಕ್ಕ ಮಕ್ಕಳು ಅಥವಾ ತರುಣಿಯರು ಕಿಶೋರ ವಸ್ತ್ರದಲ್ಲಿ ಇರುವಂತಹ ಸ್ತ್ರೀಯರು ಗೋಪಿ ಡ್ರೆಸ್ ಅನ್ನ ಹಾಕೋಬೇಕು ತಮ್ಮ ದೇಹವನ್ನ ಸಂಪೂರ್ಣವಾಗಿ ಅವರು ಮುಚ್ಚಿಕೊಳ್ಳಬೇಕು ಜೊತೆಯಲ್ಲಿ ಅವರ ಒಂದು ತಲೆ ಮೇಲೆ ಗುಂಗಟ್ ಇರಬೇಕು ಸೆರಗಿರಬೇಕು ಅಂತ ಹೇಳಿ ಹೇಳ್ತಾರೆ ದೆನ್ ಯಾವ ಸ್ತ್ರೀಗೆ ಮದುವೆ ಆಗಿದೆ ಸೊ ಅವರು ಆದಷ್ಟು ಗೋಪಿ ಡ್ರೆಸ್ ಗೋಪಿಕೆಯರಾಗುವಂತ ವಸ್ತ್ರವನ್ನು ಅಲ್ಲದೆ ಅವಳು ಸೀರೆಯನ್ನು ಧರಿಸ್ಕೋಬೇಕು ತನ್ನ ಒಂದು ದೇಹವನ್ನು ಸಂಪೂರ್ಣವಾಗಿ ಮುಚ್ಕೊಳ್ಬೇಕು ಅಂತ ಹೇಳ್ತಾರೆ ಆ್ಯಂಡ್ ವಿಡೋ ಯಾರು ವಿಡೋಸ್ ಇರ್ತಾರೆ ಆ ವಿಡೋಸ್ ಕೇವಲ ಒಂದೇ ರೀತಿಯ ಬಣ್ಣವನ್ನು ಅವರು ಧರಿಸ್ಕೋಬೇಕು ತನ್ನನ್ನು ತಾನು ತುಂಬ ಅಲಂಕರಣೆ ಮಾಡ್ಕೋಬಾರ್ದು ಅನ್ಯ ಪುರುಷರು ಅವಳು ಒಬ್ಬಳೇ ಇದ್ದಾಳೆ ಅಂತ ಹೇಳಿ ಅವಳಿಂದ ಆಕರ್ಷಣೆ ಆಗಬಾರದು ಅಂತ ಹೇಳಿ ಈ ರೀತಿ ಶಾಸ್ತ್ರವು ನಮಗೆ ನಿಯಮವನ್ನು ನೀಡಿದೆ ಆದರೆ ಈಗಿನ ಕಾಲದಲ್ಲಿ ಯಾರು ವಿಡೋ ಯಾರು ಸುಮಂಗಳಿ ಗೊತ್ತೂ ಆಗೋದಿಲ್ಲ ಎವ್ರಿಬಡಿ ಈಸ್ ಪ್ಯೂರ್ಲಿ ಡೆಕೋರೇಟಿವ್ ತಮ್ಮನ್ನು ತಾವು ಸೌಂದರ್ಯವಾಗಿ ಅಲಂಕರಣೆ ಮಾಡ್ಕೋತಾರೆ ಅವರಿಗೆ ಅವರು ಯಾವುದೇ ರೀತಿಯ ನಿಯಮವನ್ನು ಇಟ್ಕೊಳ್ಳೋದಿಲ್ಲ ನೋ ನಾನು ಈ ರೀತಿ ಇರಬೇಕು ಆ್ಯಂಡ್ ಆಗಿನ ಕಾಲದಲ್ಲಿ ಸ್ತ್ರೀಯರು ತಮ್ಮ ಒಂದು ಕೇಶವನ್ನು ಯಾವಾಗಲೂ ಬಿಟ್ಕೊಂಡು ಹಿಡ್ತಾ ಇದ್ದಿಲ್ಲ ಆ ಕೇಶವನ್ನು ಕಟ್ತಾ ಇದ್ರು ಚೆನ್ನಾಗಿ ಇಟ್ ವಾಸ್ ನೈಸ್ಲಿ ಬ್ರೇಡ್ ಚೆನ್ನಾಗಿ ಕಟ್ಕೊಂಡು ಇಟ್ಕೋತಾ ಇದ್ರು ಕೇವಲ ಎರಡು ಸ್ತ್ರೀಯರು ಎರಡು ರೀತಿಯ ಸ್ತ್ರೀಯರು ಮಾತ್ರ ಅವರ ಕೇಶವನ್ನು ಬಿಟ್ಕೊಂಡು ಇರ್ತಾ ಇದ್ರು ಒಂದು ಪ್ರಾಸ್ಟಿಟ್ಯೂಟ್ ವೇಶ್ಯ ಎರಡು ವಿಡೋ ಯಾರಿಗೆ ತನ್ನ ಪುರುಷ ಇಲ್ಲ ಸೊ ಅವರು ತಮ್ಮ ಒಂದು ಕೇಶವನ್ನು ಬಿಟ್ಕೊಳ್ತಾ ಇದ್ರು ಜೊತೆಯಲ್ಲಿ ಯಾವಾಗ ಸ್ತ್ರೀ ಅಪವಿತ್ರವಾಗಿರ್ತಾಳೆ ಒಂದೇ ಕೊಠಡಿಯಲ್ಲಿ ಅವಳನ್ನು ಇಟ್ಟಿರ್ತಾರೆ ಆ ಸಮಯದಲ್ಲಿ ತಮ್ಮ ಕೇಶವನ್ನು ಅವಳು ಬಿಟ್ಕೊಳ್ಬೋದು ಸೊ ಇಷ್ಟು ಮಾತ್ರ ಇತ್ತು ಆದರೆ ಈಗಿನ ಕಾಲದಲ್ಲಿ ಇಟ್ಸ್ ಫ್ಯಾಷನ್ ಯಾರಾದರೂ ಚೆನ್ನಾಗಿ ಹೇರ್ಸ್ ಎಲ್ಲ ಟೈಟಾಗಿ ಕಟ್ಕೊಂಡು ಎಲ್ಲ ಇರ್ತಾರೆ ಇನ್ನೊಂದು ಸ್ತ್ರೀ ಇವಳನ್ನು ಕೆಳಗಿನ ಮೇಲೆ ನೋಡ್ತಾಳೆ ಈಗ ಹೊರಗಡೆ ಸಿಟಿಯಲ್ಲಿ ಹೋಗಿದ್ದಾಗ ಯಾರಾದರೂ ನೀಟಾಗಿ ಸ್ಯಾರಿ ಎಲ್ಲ ಕಟ್ಕೊಂಡು ಹೋಗಿದ್ರೆ ವಿತೌಟ್ ಎನಿ ಎಕ್ಸ್ಪೋಜರ್ ಸೊ ಸ್ಯಾರಿನೂ ಎಕ್ಸ್ಪೋಜರ್ ವೇಯಲ್ಲಿ ಕಟ್ಕೋತಾರೆ ಅಫ್ಕೋರ್ಸ್ ಸೊ ವಿತೌಟ್ ಎನಿ ಎಕ್ಸ್ಪೋಜರ್ ಯಾರಾದರೂ ಕಟ್ಕೊಂಡಿದ್ರೆ ಬಂದ್ಬಿಟ್ಲು ಒಳ್ಳೆ ಸಾಧ್ವಿ ಅನ್ನಂಗೆ ನೋಡ್ತಾರೆ ದ ಸೀಲ್ ಇದ್ದ ಪೀಪಲ್ ಸೀಲ್ ಇದ್ದ ಅವ್ರ ಹಂಗೆ ನೋಡ್ತಾರೆ ಅವರೊಂದೇ ಅಲ್ಲದೆ ಪುರುಷರು ಅವ್ರನ್ನಂಗೆ ಹೀ ಆಳಿಸೋದು ಆ ರೀತಿ ಮಾಡೋದು ಇದೆಲ್ಲ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಇದೆಲ್ಲದಕ್ಕೂ ಕೂಡ ಒಂದು ಪುರುಷ ಕಾರಣ ಹಾಗೂ ಆ ಸ್ತ್ರೀಯು ಕೂಡ ಕಾರಣ ತನ್ನ ಒಂದು ದೇಹವನ್ನು ತಾನು ಯಾಕೆ ಅಷ್ಟೆಲ್ಲ ಮುಚ್ಕೋಬೇಕು ಅಂತ ಹೇಳಿ ದೇರ್ ಆರ್ ಸೋ ಮೆನಿ ವುಮೆನ್ಸ್ ಹೂ ಆರ್ ಎಕ್ಸ್ಪೋಸಿಂಗ್ ದರ್ ಬಾಡೀಸ್ ವರ್ಕ್ಶಾಪ್ಸು ಇರ್ತಿದೆ ಹೌ ಟು ಡ್ರೆಸ್ ಅಪ್ ಯುವರ್ ಸೆಲ್ಫ್ ರೀಸೆಂಟ್ಲಿ ನಾನು ಒಂದು ಆರ್ಟಿಕಲ್ ಓದ್ತಾ ಇದ್ದೆ ದೇರ್ ಆರ್ ಸಮ್ ಮಾಡರ್ನ್ ಮಾಡೆಲ್ಸ್ ಆರ್ ಆಕ್ಟ್ರೆಸಸ್ ರೀಸೆಂಟಾಗಿ ಬಂದವರು ಅವರು ಯಾವ ರೀತಿ ತಮ್ಮ ಬಟ್ಟೆಗಳನ್ನು ಧರಿಸ್ತಾ ಇದ್ದಾರೆ ಅಂದರೆ ಕೇವಲ ದಾರಗಳಿಂದ ಗೋಣಿ ಚೀಲದಿಂದ ರೈಟ್ ಆ್ಯಂಡ್ ಕೇವಲ ಹೂಗಳನ್ನು ಅವರ ಗುಪ್ತಾಂಗಗಳಿಗೆ ಮಾತ್ರ ಮುಚ್ಚಿಕೊಂಡು ದಿಸ್ ಇಸ್ ನಾಟ್ ದ ವೇ ದೇ ಆರ್ ಸಪೋಸ್ ಟು ಡ್ರೆಸ್ ಅದು ಒಂದು
ಸ್ತ್ರೀಯ ಮನಸ್ಸನ್ನೇ ವಿಚಲಿತಗೊಳಿಸುತ್ತೆ ಒಂದು ಸೆಕೆಂಡ್ಗೆ. ಪುರುಷನ ಗತಿ ಏನು? ಒಂದು ಸ್ತ್ರೀಯೇ ಅಂತ ಶಿಲ್ಪಕಲೆಯನ್ನು ನೋಡಿದಾಗಲೂ ಅವಳ ಮನಸ್ಸು ವಿಚಲಿತ ಆಗುತ್ತೆ. ಆಗಿದ್ದಾಗ ಒಂದು ಪುರುಷನ ಮನಸ್ಥಿತಿ ಏನಾಗಿರಬೇಕು? ಅವನಿಗೆ ಅಂತ ಮನೋಭಾವಗಳು ಹುಟ್ಟಬೇಕು. ಅದು ಸ್ತ್ರೀ ಯೋಚನೆ ಮಾಡ್ತಾ ಇಲ್ವೇ ಯಾಕೆ? ಆದ್ದರಿಂದ ನಾವು ನಮ್ಮ ಒಂದು ಸಂತಾನಕ್ಕೆ ನಮ್ಮ ಜೊತೆಯಲ್ಲಿ ಇರುವಂತ ಸ್ತ್ರೀಯರಿಗೆ ಈ ಶಾಸ್ತ್ರವನ್ನು ನಾವು ನೀಡಬೇಕು, ಇದನ್ನು ಪ್ರಚಾರ ಮಾಡಬೇಕು. ಈ ರೀತಿ ಯಾವಾಗ ನಾವು ಪ್ರಚಾರ ಮಾಡ್ತೇವೆ, ಇನ್ನೊಬ್ಬರಿಗೆ ಕಲಿಸ್ಕೊಡ್ತೇವೆ, ಸಮಾಜ ಒಂದು ಮಟ್ಟಕ್ಕೆ ಶುದ್ಧ ಆಗುತ್ತೆ. ಹಾಗೂ ಅದು ಇಂತಹ ಕೆಟ್ಟ ಕಾರ್ಯಗಳಿಂದ ದೂರ ಆಗಿರುತ್ತೆ. ರೀಸೆಂಟ್ಲಿ ದರ್ ವಾಸ್ ಒನ್ ಮೋರ್ ಎಕ್ಸಾಂಪಲ್, ಇಟ್ಸ್ ಅ ವೆರಿ ರೀಸೆಂಟ್ ಸ್ಟೋರಿ. ಸ್ತ್ರೀ ಯಾಕೆ ಅವಳು ಫ್ರೀಡಮ್, ಸ್ತ್ರೀಗೆ ಯಾಕೆ ನಾವು ಅಷ್ಟು ಸ್ವೇಚ್ಛೆಯನ್ನು ಕೊಡಬಾರದು ಅಂತ ಹೇಳಿ, ಒಂದು ಸ್ತ್ರೀ ಇದ್ಲು, ಶ್ರದ್ಧಾ. ಸೊ ಅವಳಿಗೆ ಒಂದು ಹುಡುಗನ ಜೊತೆ ಪ್ರೀತಿ ಆಯಿತು. ತನ್ನ ತಂದೆ ಬೇಡ ಅಂತ ಹೇಳಿ ತನ್ನ ತಂದೆ ಹಾಗೂ ಕುಟುಂಬವನ್ನು ತ್ಯಜಿಸಿ ಬಂದ್ಲು ಅವಳು. ಬಂದ ನಂತರ ಅವಳು ಇನ್ನೊಂದು ಪುರುಷನಿಗೆ ಮದುವೆ ಆಗಿಲ್ಲ, ಇನ್ನ ಲಿವಿಂಗ್ ಟುಗೆದರ್, ಕೇವಲ ಜೊತೆಯಲ್ಲಿರ್ತಾ ಇದ್ದಾರೆ. ಪ್ರತಿದಿನ ಜೊತೆಯಲ್ಲಿರ್ತಾರೆ, ಸ್ವಲ್ಪ ತಿಂಗಳವರೆಗೆ ಅಥವಾ ಸ್ವಲ್ಪ ವರ್ಷಗಳವರೆಗೆ ಇದ್ದು ಆದ ನಂತರ ಅವರ ಜೊತೆ ನಾನು ಜೀವನ ಸಾಗಿಸ್ಬಹುದು ಅಂತ ಹೇಳಿ ಏನಾದರೂ ಅವ್ರಿಗೆ ಆಲೋಚನೆ ಬಂತು, ಮನಸ್ಸಾಯ್ತು, ಅವಾಗ ಅವ್ರನ್ನ ಮದುವೆ ಆಗ್ತಾರೆ, ಇಲ್ಲಾಂದ್ರೆ ಅವ್ರನ್ನ ಅವರು ಮದುವೆ ಆಗೋದಿಲ್ಲ. ಈ ರೀತಿ ಇವಳು ಕೂಡ ತನ್ನ ಪ್ರಯತ್ನವನ್ನು ಮಾಡಿದ್ಲು. ಆಗ ಜೊತೆಯಲ್ಲಿದ್ದಾಗೆ ಇನ್ನೇನು ಮದುವೆ ಆಗೋಣ ಅನ್ನೋದ್ರೊಳಗಡೆ ಅವರಿಬ್ಬರಲ್ಲಿ ಮನಸ್ತಾಪಗಳು ಜಾಸ್ತಿ ಆಯಿತು, ಅವರಿಬ್ಬರಲ್ಲಿ ಜಗಳ ಅನ್ನೋದು ಉಂಟಾಯಿತು. ಆ ಸ್ತ್ರೀಯನ್ನ ಆ ಪುರುಷ ಒಂದೇ ರಾತ್ರಿಯಲ್ಲಿ ಕೊಂದ. ಕೊಂದು ಆ ಸ್ತ್ರೀಯ ಒಂದು ದೇಹವನ್ನ ಅನೇಕ ತುಂಡುಗಳನ್ನಾಗಿ ಮಾಡಿ ಆ ತುಂಡುಗಳನ್ನ ಒಂದೊಂದು ದಿನ ಒಂದೊಂದು ಕಾಡಿಗೆ ಹೋಗಿ ಬಿಟ್ಟಾಕಿ ಬರ್ತಿತ್ತ. ಇದಕ್ಕೆ ಕಾರಣ ಯಾರು? ಈ ರೀತಿ ಆ ಸ್ತ್ರೀಗೆ ಗತಿ ಆಗೋದಕ್ಕೆ ಕಾರಣ ಯಾರು, ಹಾಗೂ ಪುರುಷನಿಗೆ ಅಂತಹ ಮನೋಭಾವನೆ ಹುಟ್ಟಕ್ಕೆ ಕಾರಣ ಯಾರು? ಸ್ತ್ರೀ. ಈಗ ಎಲ್ಲದಕ್ಕೂ ಆ ಸ್ತ್ರೀಯನ್ನೇ ಎಲ್ಲರೂ ನಿಂದಿಸ್ತಾರೆ, ಹೌದೋ ಇಲ್ವೋ? ಯಾಕೆ? ಅವಳು ತಗೊಳ್ಬೇಕಾಗಿರುವಂತಹ ಡಿಸಿಷನ್ ಅನ್ನ ಅವಳು ಕರೆಕ್ಟ್ ಆಗಿ ತಗೊಳ್ಳಿಲ್ಲ. ಅದಕ್ಕಾಗಿ ಆ ಒಂದು ಪರಿಸ್ಥಿತಿಯಲ್ಲಿ ಅವಳು ನಿಸ್ಸಹಾಯ ಸ್ಥಿತಿಯಲ್ಲಿ ಅವಳು ಒಂದು ಪುರುಷನಿಂದ ಅವಳು ಎಕ್ಸ್ಪ್ಲಾಯ್ಟ್ ಆಗ್ನು. ಸೊ ದಿಸ್ ಈಸ್ ದ ರೀಸನ್ ವೈ ವುಮೆನ್ ಶುಡ್ ಬಿ ವೆರಿ ಚೇಸ್ಟ್. ಇದಕ್ಕೆ ಹೇಳ್ತಾರೆ ಸ್ತ್ರೀ ಏನು ಯಾವಾಗ್ಲೂ ಅವಳೆ ಒಬ್ಬಂಟಿಯಾಗಿ ತಿರುಗಬಾರ್ದು, ಜೊತೆಯಲ್ಲಿರಬೇಕು, ಇನ್ನೊಂದು ಪುರುಷನ ರಕ್ಷಣೆಯಲ್ಲಿರಬೇಕು. ಶಾಸ್ತ್ರ ಹೇಳ್ತಾ ಇರೋ ಹಾಗೆ, ಚಾಣಕ್ಯ ನೀತಿ ಹೇಳ್ತಾ ಇರೋ ಹಾಗೆ, ಸ್ತ್ರೀ ಚಿಕ್ಕವಳಿದ್ದಾಗ ತನ್ನ ತಂದೆಯ ರಕ್ಷಣೆಯಲ್ಲಿರಬೇಕು. ಯಾವಾಗ ಅವಳು ಮದುವೆ ಆಗ್ತಾಳೆ, ಸೊ ಮದುವೆ ಆಗೋ ವಯಸ್ಸು ಬರುತ್ತೆ, ಅವಳು ಮದುವೆ ಆದ ನಂತರ ತನ್ನ ಒಂದು ಪತಿಯ ರಕ್ಷಣೆಯಲ್ಲಿ ಇರಬೇಕು. ಪತಿ ಇಲ್ಲದೆ ಇರೋ ಸಮಯದಲ್ಲಿ ತನ್ನ ತನ್ನ ಮಗನ ಒಂದು ರಕ್ಷಣೆಯಲ್ಲಿರಬೇಕು. ಮಗ ಇಲ್ಲದೆ ಇರೋ ಸಮಯದಲ್ಲಿ ತನ್ನ ಮಗಳಿನ ಗಂಡ ಅಥವಾ ಅಳಿಯನ ರಕ್ಷಣೆಯಲ್ಲಿ ಅವರು ಇರಬೇಕು. ಮುಖ್ಯವಾಗಿ ಸ್ತ್ರೀ ಒಂದು ಪುರುಷನ ರಕ್ಷಣೆಯಲ್ಲಿ ಇರಬೇಕು ಎಂದು ಶಾಸ್ತ್ರ ಹೇಳುತ್ತೆ. ಯಾಕೆ? ಒಂದು ವೇಳೆ ಅವಳು ಈ ಪುರುಷನ ರಕ್ಷಣೆಯಲ್ಲಿ ಇಲ್ಲ ಅಂತ ಹೇಳಿದ್ದಾಗ ಅವಳು ಅನೇಕ ಪುರುಷರ ಕಣ್ಣಿಗೆ ಬೀಳ್ತಾಳೆ, ಅನೇಕ ಪುರುಷರು ಇವಳನ್ನು ಅಪವಿತ್ರ ಮಾಡ್ತಾರೆ. ಈ ರೀತಿ ಅವಳಲ್ಲಿರುವಂತ ಪವಿತ್ರತೆ, ಶುದ್ಧತೆ ಇವೆಲ್ಲವೂ ಕೂಡ ನಷ್ಟವಾಗುತ್ತೆ. ಹಾಗೂ ಜೊತೆಯಲ್ಲಿ ಈ ಸಮಾಜವೂ ನಷ್ಟವಾಗುತ್ತೆ. ಇದಕ್ಕೆ ಅರ್ಜುನನು ಯುದ್ಧ ಶುರುವಾಗೋಕ್ಕಿಂತ ಮುಂಚೆನೆ ಕೃಷ್ಣನಿಗೆ ಪ್ರಶ್ನೆ ಆಗ್ತಾನೆ. ಅಧರ್ಮೋ ಅವಿಭವತ್ ಕೃಷ್ಣ ಪ್ರದುಷ್ಯಂತಿ ಕುಲ ಸ್ತ್ರೀಯ ಸ್ತ್ರೀಷು ದುಷ್ಟಾ ಸುಭಾಷಣೆಯ ಜಾಯತೇ ವರ್ಣ ಸಂಕರ. ಮೊದಲೇ ಹೇಳ್ಬಿಡ್ತಾನೆ ಕೃಷ್ಣ ನನಗೆ ಯುದ್ಧ ಬೇಡ. ಯಾಕೆ ಯುದ್ಧ ಬೇಡ? ಈಗ ಯುದ್ಧದಲ್ಲಿ ಎಷ್ಟು ಸೈನಿಕರಿದ್ದಾರೆ ಅವರೆಲ್ಲರನ್ನು ನಾವು ಸಂಹಾರ ಮಾಡಿದ್ದಾಗ
ಅವರಿಗೆ ಅವರ ಮೇಲೆ ಅವಲಂಬಿತ ಆಗಿರುವಂತ ಸ್ತ್ರೀಯರು ಅವರು ಒಬ್ಬಂಟಿ ಆಗ್ತಾರೆ ಒಬ್ಬಂಟಿ ಆಗಿರುವಂತ ಸ್ತ್ರೀಯರನ್ನ ಅನೇಕ ಪುರುಷರು ಬಂದು ಇವರನ್ನ ಅಪವಿತ್ರ ಮಾಡುತ್ತಾರೆ ಅಪವಿತ್ರ ಆಗಿರುವಂತ ಸ್ತ್ರೀಯರಿಂದ ಹುಟ್ಟುವಂತ ಸಂತಾನ ವರ್ಣಸಂಕರ ಆಗ್ತಾರೆ ಆ ವರ್ಣಸಂಕರ ಈ ಒಂದು ಧರ್ಮವನ್ನ ನಷ್ಟ ಮಾಡುತ್ತಾರೆ ಈ ಒಂದು ಸಮಾಜಕ್ಕೆ ಕಳಂಕವನ್ನು ಉಂಟು ಮಾಡುತ್ತಾರೆ ಅದಕ್ಕೆ ಕೃಷ್ಣ ನನಗೆ ಯುದ್ಧ ಬೇಡ ರೈಟ್ ಸೋ ವೆನ್ ವುಮನ್ ಇಸ್ ನಾಟ್ ಇನ್ ಪ್ರೊಟೆಕ್ಷನ್ ವುಮನ್ ಸ್ತ್ರೀ ಒಬ್ಬರ ರಕ್ಷಣೆಯಲ್ಲಿ ಇಲ್ಲದೇ ಇದ್ದಾಗ ಅವಳು ಈ ರೀತಿ ಇನ್ನೊಬ್ಬರಿಂದ ಅವಳು ಅಪವಿತ್ರಳಾಗ್ತಾಳೆ ಹಾಗೂ ಈ ಒಂದು ಸಮಾಜಕ್ಕೆ ಅವಳೇ ಒಂದು ಕಳಂಕ ಆಗ್ತಾಳೆ ಅಥವಾ ಇನ್ನೊಂದು ಕಳಂಕಕ್ಕೆ ಸೃಷ್ಟಿಯಾಗಕ್ಕೆ ಕಾರಣ ಇವಳಾಗ್ತಾಳೆ ಸೊ ಈ ರೀತಿ ಸ್ತ್ರೀಯ ಪಾತ್ರ ತುಂಬಾ ಮುಖ್ಯವಾದದ್ದು ಹಾಗೂ ಪ್ರಧಾನ ಸ್ಥಾನವನ್ನು ಹೊಂದಿರುವುದು ಸ್ತ್ರೀಯನ್ನು ತಾಯಿಯಾಗಿ ನೋಡಬೇಕು ಒಂದು ಪುರುಷ ತನ್ನ ಹೆಂಡತಿಯನ್ನು ಬಿಟ್ಟು ಎಲ್ಲರನ್ನೂ ಕೂಡ ತಾಯಿಯಾಗಿ ನೋಡಬೇಕು ಜೊತೆಯಲ್ಲಿ ಏನಂತಾರೆ ಎಲ್ಲ ಸ್ತ್ರೀಯರು ಅವರ ಒಂದು ಲಕ್ಷಣಗಳನ್ನು ಈಗ ನಾವು ಚರ್ಚೆ ಮಾಡೋಣ ವಾಟ್ ಕೈಂಡ್ ಆಫ್ ಕ್ವಾಲಿಟೀಸ್ ಡಸ್ ಎ ವುಮನ್ ಹ್ಯಾವ್ ಎಂಥ ಲಕ್ಷಣಗಳು ಒಂದು ಸ್ತ್ರೀಯಲ್ಲಿ ಇದೆ ಸ್ತ್ರೀಯಲ್ಲಿ ಪ್ರೀತಿ ಅತ್ಯಂತ ಮಟ್ಟದಲ್ಲಿ ಇದೆ ಸ್ತ್ರೀ ತನ್ನ ಪ್ರೀತಿಯನ್ನು ತುಂಬ ಸುಲಭವಾಗಿ ಎಲ್ಲರಿಗೂ ಪ್ರದಾನ ಮಾಡ್ತಾಳೆ ಅದು ಅವರ ಮಕ್ಕಳೇ ಇರಬೇಕು ಇರಬಹುದು ತಮ್ಮ ಗಂಡನೇ ಇರಬಹುದು ಹಾಗೂ ಸಮಾಜದಲ್ಲಿ ಇರುವಂತಹ ಬೇರೆ ಸ್ತ್ರೀಯರಿರಬಹುದು ಯಾರೇ ಇರಬಹುದು ಅವರೆಲ್ಲರಿಗೂ ಕೂಡ ಸ್ತ್ರೀ ತುಂಬ ನಿಷ್ಠೆಯಿಂದ ಸೇವೆ ಮಾಡ್ತಾಳೆ ಹಾಗೂ ಪ್ರೀತಿಯನ್ನು ನೀಡುತ್ತಾಳೆ ಮುಖ್ಯವಾಗಿ ಸ್ತ್ರೀಗೆ ಇರೋದು ಸೇವೆ ಮಾಡುವಂತಹ ಮನೋಭಾವನೆ ಹಾಗೂ ಅವಳಲ್ಲಿ ತಾಯಿಯ ಒಂದು ಗುಣ ಅತ್ಯಂತ ಜಾಸ್ತಿ ಮಟ್ಟದಲ್ಲಿ ಇದೆ ಅಂತ ನಾವು ತಿಳಿಬಹುದು ಉದಾಹರಣೆಗೆ ಒಂದು ಸ್ತ್ರೀ ಅಥವಾ ಹುಡುಗಿನೇ ಇರಬೇಕು ಚಿಕ್ಕ ಹುಡುಗಿ ಅವರು ಯಾರಾದರೂ ಒಂದು ಸ್ಮಾಲ್ ಬೇಬಿ ಚಿಕ್ಕ ಹುಡುಗಿ ಮಗು ಯಾರನ್ನಾದ್ರೂ ನೋಡಿದಾಗ ಆ ಮಗುಗೆ ತಾಯಿ ತರ ಪ್ರೀತಿ ಕೊಡ್ತಾಳೆ ಈಗ ನಾವು ವರ್ಕ್ ಮಾಡ್ತಾ ಇರೋ ಸ್ಕೂಲಲ್ಲಿ ಉದಾಹರಣೆ ನಾವು ನೋಡಿ ಅಲ್ಲೇ ನೋಡಿದ್ವಿ ಒನ್ ಗರ್ಲ್ ಶೀಸ್ ಇನ್ ಫೋರ್ತ್ ಸ್ಟ್ಯಾಂಡರ್ಡ್ ಮೂರನೇ ಕ್ಲಾಸಲ್ಲಿ ಓದ್ತಾ ಇದ್ದಾಳೆ ಮಗಳು ಆ ಮಗು ಅವಳು ಇನ್ನೊಂದು ಮಗು ಚಿಕ್ಕ ಮಗು ಇಟ್ಸ್ ಎ ನರ್ಸರಿ ಅದು ಊಟ ಮಾಡ್ತಾ ಇದ್ದಿಲ್ಲ ನನಗೆ ಊಟ ಮಾಡಬೇಕು ಅಂತ ಇಂಟ್ರೆಸ್ಟ್ ಇಲ್ಲ ಅಂತೇಳಿ ಅದು ಟಿಫಿನ್ ಅದಕ್ತಾ ಇತ್ತು ಸೊ ಅದಕ್ಕೆ ಇವಳು ಹೋಗಿ ಚೆನ್ನಾಗಿ ಕೂತ್ಕೊಂಡು ನಾನು ತಿನ್ನಿಸ್ತೀನಿ ಬಾ ಅಂತ ಹೇಳಿ ಟಿಫಿನ್ ತಗೊಂಡು ಆ ಟಿಫಿನಿಂದ ಆ ಮಗುಗೆ ತಿನ್ನು ಇದಿಷ್ಟು ತಿನ್ನು ನಿನ್ನ ಹೊಟ್ಟೆ ತುಂಬುತ್ತೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಊಟ ಮಾಡಿಸ್ತಾ ಇದ್ದಾಳೆ ಇಟ್ ಈಸ್ ಓನ್ಲಿ ಥರ್ಡ್ ಸ್ಟ್ಯಾಂಡರ್ಡ್ ಗರ್ಲ್ ಫೀಡಿಂಗ್ ನರ್ಸರಿ ಬೇಬಿ ಬಾಯ್ ನರ್ಸರಿ ಅವರ ಎಲ್ ಕೆ ಜಿ ಬಾಯ್ ಅಂದರೆ ಆಲ್ದೋ ಶಿ ಈಸ್ ವೆರಿ ಯಂಗ್ ಅಷ್ಟೇ ಬಟ್ ಶಿ ಹ್ಯಾಸ್ ಮದರ್ಹುಡ್ ತಾಯಿಯ ಮನೋಭಾವನೆ ಅವಳಲ್ಲಿ ಚಿಕ್ಕವಳಿದ್ದಾಗಿಂದೇ ಇದೆ ಸೊ ಶಿ ಹ್ಯಾಸ್ ಮದರ್ಹುಡ್ ಸೊ ವುಮೆನ್ ಹ್ಯಾಸ್ ಮದರ್ಲಿ ಕ್ವಾಲಿಟೀಸ್ ಇನ್ನೊಬ್ಬರಿಗೆ ತಾಯಿಯ ಪ್ರೀತಿಯನ್ನು ಪ್ರದಾನ ಮಾಡ್ತಾಳೆ ಯಾರಿಗಾದರೂ ಯಾವ ರೀತಿಯಾದರೂ ಸೇವೆಯನ್ನು ಸಲ್ಲಿಸೋಕ್ಕೆ ಅವಳು ಮುಂಚೆ ನಿಂತಿರ್ತಾಳೆ ಹಾಗೂ ಮುಖ್ಯವಾಗಿ ಸ್ತ್ರೀಗೆ ತನ್ನ ಒಂದು ಪತಿಯ ಸುಖ ತನ್ನ ಒಂದು ಪತಿಯ ಅವಳಿಗೆ ಅತ್ಯಂತ 100% ಲೆವೆಲ್ ಅಲ್ಲಿ ಅಥವಾ ವ್ಯಾಲ್ಯೂಯಬಲ್ ಇದಕ್ಕೆ ಒಂದು ಉದಾಹರಣೆ ನಾವು ಶಾಸ್ತ್ರದಲ್ಲಿ ನೋಡಬೇಕು ಸೊ ಒಂದು ಪುರುಷ ಇರ್ತಾನೆ ಆ ಪುರುಷ ಮುಖ್ಯವಾಗಿ ಅವನು ಯಾವುದೋ ಒಂದು ರೀತಿ ಆ ಸ್ತ್ರೀಗೆ ಆ ಪುರುಷನ ಜೊತೆ ಮದುವೆ ಆಯಿತು ಆ್ಯಕ್ಚುಲಿ ಅವನಿಗೆ ಲ್ಯಾಪ್ರಸಿ ಇರುತ್ತೆ ಕುಷ್ಠರೋಗ ಇರುತ್ತೆ ಆದರೆ ಅವನಿಗೆ ಒಂದು ವೇಶ್ಯನ ಮೇಲೆ ಇಷ್ಟ ತನ್ನ ಒಂದು ಹೆಂಡತಿಯನ್ನು ಬಿಟ್ಟ ಇನ್ನೊಂದು ವೇಶ್ಯ ಮೇಲೆ ಅವನಿಗೆ ಮನಸ್ಸಾಗುತ್ತೆ ಆ ವೇಶ್ಯನ ಅವನು ಹೇಗಾದರೂ ಮಾಡಿ ಅವಳ ಜೊತೆ ಸಮಯವನ್ನು ಕಳಿಬೇಕು ಅಂತ ಹೇಳಿ ಇವನ ಇಚ್ಛೆ ಆದರೆ ಈ ಸ್ತ್ರೀ ಆ ವೇಶ್ಯನ ಹತ್ತಿರ ಅವನನ್ನು
ಮಗುವನ್ನು ಯಾವ ರೀತಿ ಎತ್ತಿಕೊಂಡು ಹೋಗ್ತಾರೋ ಎತ್ತಿಕೊಂಡು ಹೋಗ್ತಾಳೆ. ನಿನ್ನ ಸುಖ ಇದರಲ್ಲೇ ಇದೆ ಅಲ್ವಾ, ಅದಕ್ಕೆ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ. ಸೊ ದಿಸ್ ಈಸ್ ದ ಸರ್ವಿಸ್ ಆಟಿಟ್ಯೂಡ್ ಆಫ್ ಅ ವುಮನ್. ಅಂದರೆ ಇದು ಒಂದು ಸ್ತ್ರೀಯ ಸೇವೆ ಮಾಡುವಂತಹ ಮನೋಭಾವನೆ. ಹಾಗಂತೇಳಿ ಎಲ್ಲ ಸ್ತ್ರೀಯರು ಇದೇ ರೀತಿ ಎಂಕರೇಜ್ ಮಾಡಿ ನಿಮ್ಮ ಹಸ್ಬೆಂಡ್ಸ್ನ, ಆಮ್ ನಾಟ್ ಎಲ್ಲಿ ಎನಿ ಪುರುಷರನ್ನ, ನೋ. ಬಟ್ ಲುಕ್ ಎಟ್ ದ ಆ್ಯಟಿಟ್ಯೂಡ್ ಅಥವಾ ಅವ್ರಿಗಿರುವಂಥ ಒಂದು ಮನೋಭಾವನೆ ನೋಡಿ, ಅವ್ರಿಗಿರುವಂಥ ಒಂದು ಸೇವಾ ಭಾವನೆ ನೋಡಿ ಯಾವ ಮಟ್ಟಕ್ಕಿದೆ. ಇನ್ನೊಬ್ಬರ ಸಂತೋಷ ಅವರ ಸಂತೋಷ, ಇನ್ನೊಬ್ಬರ ಖುಷಿ ಅವರ ಖುಷಿ, ಇನ್ನೊಬ್ಬರಿಗೆ ಹೊಟ್ಟೆ ತುಂಬ್ರೆ ಅವ್ರಿಗೆ ಹೊಟ್ಟೆ ತುಂಬುತ್ತೆ. ತಾಯಿಗೆ ಯಾವ ರೀತಿ ಮನಸ್ಸಿರುತ್ತೆ ಅಂತ ಹೇಳಿದ್ರೆ, ಅಡುಗೆ ಮಾಡಿ ಚೆನ್ನಾಗಿ ಎಲ್ಲರಿಗೆ ಊಟ ಮಾಡಿಸಿದ ನಂತರ ಅವಳು ಊಟ ಮಾಡ್ತಾಳೆ. ಉಳಿದ್ರೆ ಊಟ ಮಾಡೋಣ, ಯಾರಿಗಾದ್ರೂ ಏನಾದರೂ ಕಡಿಮೆ ಬಿದ್ದರೆ ಅವ್ರಿಗೆ ಸರ್ವ್ ಮಾಡೋಣ. ನನಗೆ ಏನು ಉಳಿಯುತ್ತೋ ಏನು ಉಳಿದಿರುವ ಅದು ಸೆಕೆಂಡ್ರಿ. ನಾವು ತುಂಬ ಬೆಗ್ಗರ್ಸ್ನೂ ನೋಡ್ತೀವಿ, ದೇರ್ ಆರ್ ಮೆನಿ ಬೆಗ್ಗರ್ ಸ್ಟೋರೀಸ್. ಸೊ ದೇರ್ ವಾಸ್ ಒನ್ ಬೆಗ್ಗರ್ ಸ್ಟೋರಿ. ವುಮೆನ್ ಆ ತಾಯಿ, ಶಿ ಈಸ್ ಅ ಮದರ್, ಶಿ ಹ್ಯಾಸ್ ಅ ಬೇಬಿ, ಚಿಕ್ಕ ಮಗು ಇರುತ್ತೆ. ಆ ಮಗುಗೋಸ್ಕರ ಪ್ರತಿದಿನ ಭಿಕ್ಷೆಯನ್ನು ಬೇಡ್ತಾ ಇರ್ತಾಳೆ. ಯಾಕೆ ಅಂದರೆ ಆ ಮಗುಗೆ ಅವರು ಊಟವನ್ನು ಕೊಡಬೇಕು. ಸೊ ಬರ್ತಾ ಬರ್ತಾ ಯಾವ ರೀತಿ ಆಗುತ್ತೆ ಅಂದರೆ ಊಟ ಸಿಗದೇ ಇರೋದಾಗುತ್ತೆ. ಎಲ್ಲೋ ಒಂದು ಸ್ವಲ್ಪ ಕದ್ದು ಏನು ಮಾಡು ಅವ್ರಿಗೆ ಊಟ ಸಿಗ್ತಿರುತ್ತೆ. ಅದು ಕೇವಲ ಒಂದು ವ್ಯಕ್ತಿ ತಿನ್ನೋಷ್ಟು ಮಾತ್ರ ಸಿಗುತ್ತೆ. ಹಾಗೆ ತಾಯಿ ಏನು ಮಾಡ್ತಾಳೆ, ಅದನ್ನು ತೊಗೊಂಡು ಹೋಗಿ ನಾನು ಹೊಟ್ಟೆ ತುಂಬ ತಿಂದಿದ್ದೀನಿ, ನೀನು ತಿನ್ನು ಇದು ಚೆನ್ನಾಗಿದೆ ಅಂತ ಹೇಳಿ ತಾಯಿ ಕೊಡ್ತಾಳೆ. ಬಟ್ ಮದರ್, ತಾಯಿ ಈ ರೀತಿ ನೋಡಲ್ಲ, ನಾನೆಲ್ಲ ಅದಕ್ಕೆ ಯಾಕೆ ಉಣ್ಣಿಸ್ಬೇಕು, ನಾನು ಸ್ವಲ್ಪ ತಿನ್ನ, ನಾನು ಫಸ್ಟ್ ಶಿಲ್ ಫೀಡ್ ದ ಬೇಬಿ. ಅಥವಾ ಅವ್ರ ಗಂಡ ಯಾರೇ ಇರಲಿ, ಮೊದಲು ಅವ್ರಿಗೆ ಅವಳು ಸಂತುಷ್ಟಳಾಗಿ ಮಾಡ್ತಾಳೆ, ನಂತರ ಅವಳು ತನ್ನ ಒಂದು ಸಂತೋಷವನ್ನು ನೋಡ್ಕೊಳ್ತಾಳೆ. ಈ ಎಲ್ಲ ಲಕ್ಷಣಗಳು ನಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಯಾವ ರೀತಿ ಸಹಾಯ ಆಗುತ್ತೆ ಈಗ ನೋಡೋಣ. ಯಾತಕ್ಕೆ ಸ್ತ್ರೀಯರು ಮಾತ್ರ ಈ ಕೃಷ್ಣ ಪ್ರಜ್ಞೆಯನ್ನು ತುಂಬ ಸೀರಿಯಸ್ ಆಗಿ ತುಂಬ ಈಸಿಯಾಗಿ ಸ್ವೀಕಾರ ಮಾಡ್ತಾರೆ, ದಿಸ್ ಇಸ್ ಒನ್ ಆಫ್ ದ ರೀಸನ್. ಯಾಕೆ ಅವಳಿಗೆ ಒಂದು ಪುರುಷ ಅಥವಾ ಹಿರಿಯರಿಗೆ ಸೇವೆ ಮಾಡುವಂತಹ ಮನೋಭಾವನೆ ಒಂದು ಸ್ತ್ರೀಯಲ್ಲಿ. ಇಲ್ಲಿ ಹಿರಿಯರು ಯಾರು, ಗುರುಗಳಿರ್ತಾರೆ. ಯಾರು ನಮಗೆ ಒಂದು ಪದ್ಧತಿಯಲ್ಲಿ ನಡ್ಕೊಳ್ಬೇಕು ಅಂತ ಹೇಳಿ ನಮಗೆ ಚೆನ್ನಾಗಿ ಗೈಡೆನ್ಸ್ ಕೊಡ್ತಾ ಇರ್ತಾರೆ, ನಿರ್ದೇಶನ ನೀಡ್ತಾ ಇರ್ತಾರೆ. ಸೊ ಮುಖ್ಯವಾಗಿ ಶಾಸ್ತ್ರದಲ್ಲಿ ಹೇಳಬೇಕಾದರೆ ಶಾಸ್ತ್ರವೇನು ಹೇಳುತ್ತೆ, ನಾವು ಗುರುವಿನ ತೃಪ್ತಿಗೋಸ್ಕರ ಆಗಿ ಕಾರ್ಯವನ್ನು ಮಾಡಬೇಕು. ಇಲ್ಲಿ ಸ್ತ್ರೀ ಒಂದು ವೇಳೆ ನಿಜವಾಗಿ ಒಂದು ಗುರುವಿನ ಶಿಷ್ಯರಾದರೆ ಹಾಗೆ ಅವಳೇನ್ ಮಾಡ್ತಾಳೆ, ಶಿ ವಿಲ್ ಟ್ರೈ ಟು ಸರ್ವ್ ಹರ್ ಗುರು ಮೋರ್ ದೆನ್ ವಾಟ್ ಶಿ ಕ್ಯಾನ್ ಸರ್ವ್ ಹರ್ ಸೆಲ್ಫ್ ಅಲ್ವಾ. ಆ್ಯಂಡ್ ವಿ ಶುಡ್, ನಾವು ಯಾವಾಗಲೂ ಕೃಷ್ಣನ ತೃಪ್ತಿಗೋಸ್ಕರವಾಗಿ ಕಾರ್ಯ ಮಾಡಬೇಕು, ಕೃಷ್ಣನಿಗೋಸ್ಕರವಾಗಿ ಕಾರ್ಯ ಮಾಡಬೇಕು. ಸ್ತ್ರೀಗೆ ಯಾವಾಗಲೂ ತನ್ನ ಒಂದು ಪಾತ್ರ ಅಷ್ಟು ಪ್ರಾಮುಖ್ಯ ಅಲ್ಲ, ತನ್ನ ಒಂದು ದೃಷ್ಟಿ ಸಂತುಷ್ಟ ಅಥವಾ ಸಂತೋಷ ಅವಳಿಗೆ ಪ್ರಾಮುಖ್ಯತೆ ಇಲ್ಲ, ಇನ್ನೊಬ್ಬರ ಸಂತೋಷ ಅವಳಿಗೆ ಮುಖ್ಯವಾದದ್ದು. ಸೊ ಅವಳು ಮೊದಲನೆಯದಾಗಿ ಏನು ಮಾಡ್ತಾಳೆ, ಕೃಷ್ಣ ಇಸ್ ಹ್ಯಾಪಿ, ಕೃಷ್ಣನ ಒಂದು ಸಂತೋಷ. ಸೊ ರಾಧಾರಾಣಿ ಈ ಗುಣಗಳನ್ನೆಲ್ಲ ಅವರು ತೋರಿಸ್ಕೊಡ್ತಾರೆ. ಸೊ ಕೃಷ್ಣನ ಒಂದು ಸಂತೋಷ, ಕೃಷ್ಣನ ಒಂದು ಸೇವೆ, ಹಾಗೂ ತನ್ನ ಗಂಡನ ಸೇವೆ, ತನ್ನ ಹೆಂಡತಿ ತನ್ನ ಏನಂತಾರೆ ಕೋಸಿಸ್ಟರ್, ಅದ ನಂತರ ಅವರ ಅತ್ತೆ ಮಾಮ ಸೇವೆ. ಸೊ ಇದು ಅವಳು ಪ್ರಮುಖವಾಗಿ ಅವಳು ಇದಕ್ಕೆಲ್ಲ ಸೇವೆಯನ್ನು ನೀಡ್ತಾಳೆ. ಸೊ ಈ ರೀತಿ ಒಂದು ಸ್ತ್ರೀ ಕೃಷ್ಣ ಪ್ರಜ್ಞೆಯಲ್ಲಿ ಬಂದಿದ್ದಾಗ ಅವಳು ಮುಖ್ಯವಾಗಿ ಮಾಡಬೇಕಾಗಿರೋದು ಕಾರ್ಯಗಳೇನೆಂದರೆ, ಒಂದು ಅವರ ಗುರುವನ್ನು ಅವರ ಗುರು ಹೇಳಿರುವಂತಹ ಪ್ರತಿಯೊಂದು ಮಾತನ್ನು ಅವಳು ಸ್ವೀಕಾರ ಮಾಡಬೇಕು. ಜೊತೆಯಲ್ಲಿ ಗುರು ಪುರುಷ, ಈಗ ಸ್ತ್ರೀ ಪುರುಷ ಏನೋ ಜೊತೆ ಕೂಡಬಾರದು ಅಥವಾ ಅಷ್ಟು ವೇಗವಾಗಿ ಅವರು ಹೋಗಬಾರ್ದು ಅಂತ ಹೇಳಿ ಹೇಳ್ತಾರೆ. ಈಗ ನಾನು ಅವರು ಪುರುಷ ಆಗಿದ್ದಾರೆ,
ಅವರಿಂದ ನಾವು ಹೆಂಗೆ ನಿರ್ದೇಶನ ನೀಡಬೇಕು ಅಂತ ನಮಗೆ ಪ್ರಶ್ನೆ ಬರಬಾರದು. ಅವರು ಗುರುಗಳು, ನಮ್ಮ ನಾವು ಅವರನ್ನು ಹಿರಿಯರಾಗಿ ನೋಡಬೇಕು. ಅವರಿಗೂ ಅವರಿಂದ ನಾವು ಅವರಿಗೆ ನಾವು ಸೇವೆಯನ್ನು ಸಲ್ಲಿಸಬೇಕು. ಸೊ ಅವರ ಒಂದು ತೃಪ್ತಿಗೋಸ್ಕರ ನಾವು ಕಾರ್ಯವನ್ನು ಮಾಡಬೇಕು. ಆ್ಯಂಡ್ ಇಲ್ಲಿ ಇಸ್ಕಾನಲ್ಲಿ ಮುಖ್ಯವಾಗಿ ಬೇರೆ ಬೇರೆ ಸಂಪ್ರದಾಯಗಳಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಆ್ಯಂಡ್ ಸ್ತ್ರೀಯರಿಗೆ ಪ್ರವಚನೆಯನ್ನು ಕೊಡೋದು ಅಥವಾ ಡಿ ಟಿ ಸರ್ವಿಸ್ ಅನ್ನು ಮಾಡೋದು, ಆರತಿಯನ್ನು ಮಾಡೋದು, ಇದು ಯಾವೂ ಎಲ್ಲಿ ಬೇರೆ ಸಂಪ್ರದಾಯದಲ್ಲಿ ನೀಡುವುದಿಲ್ಲ. ಆದರೆ ಶ್ರೀಲ ಪ್ರಭುಪಾದ ನಮಗೆ ಇವೆಲ್ಲ ಅಪರ್ಚುನಿಟೀಸ್ ಕೊಟ್ಟಿದ್ದಾರೆ. ಇಸ್ಕಾನಲ್ಲಿ ಬೇರೆ ಬೇರೆ ಕಂಟ್ರೀಸಲ್ಲಿ ವುಮೆನ್ ಸ್ತ್ರೀನೇ ಅಲ್ಲಿ ಆರತಿ ಮಾಡ್ತಾರೆ. ಪಬ್ಲಿಕಲಿ ಶಿಲ್ಡು ಆರತಿ, ಅವಳೇ ಶಂಕನಾದವನ್ನು ಮಾಡ್ತಾಳೆ. ಪ್ರಭುಪಾದ ಗೇವ್ ಪರ್ಮಿಷನ್ ಫಾರ್ ಆಲ್ ದೀಸ್ ಥಿಂಗ್ಸ್. ಅಂದರೆ ಆಲ್ದೋ ವಿ ಆರ್ ವುಮೆನ್, ನಾವು ಸ್ತ್ರೀಯರಾಗಿದ್ದರೂ ಕೂಡ ನಮ್ಮ ಒಂದು ಕರ್ತವ್ಯವನ್ನು ನಾವು ಮಾಡ್ತಾ ಜೊತೆಯಲ್ಲಿ, ಭಗವಂತ ಕೃಷ್ಣ ಹೇಳ್ತಾನಲ್ವಾ ಭಗವದ್ಗೀತೆಯಲ್ಲಿ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷಿಷ್ಯಾಮಿ ಮಾಸಚಃ. ಈ ದೇಹದ ಒಂದು ಧರ್ಮವನ್ನು ಕೂಡ ತ್ಯಜಿಸಿ ನನಗೆ ಶರಣಾಗಿ. ಸೊ ನಮ್ಮ ದೇಹ ಸ್ತ್ರೀಯ ದೇಹ ಇದೆ, ಸ್ತ್ರೀಯ ದೇಹ ಇದೆ ಅಂತ ಹೇಳಿ ನಾವು ಇದು ಮಾಡಬಾರದು ಅದು ಮಾಡಬಾರದು ಅಂತ ಹೇಳಿ ನಮಗೆ ನಾವು ಏನು ಒಂದು ಬೌಂಡ್ರಿಯನ್ನು ಇಟ್ಕೊಳ್ಳಾರದೆ, ನಮ್ಮನ್ನು ನಾವು ಕಟ್ಟಿಕೊಳ್ಳಾರದೆ ಭಗವಂತನಿಗೆ ಯಾವ ಲೆಕ್ಕದಲ್ಲಾದರೂ ಸೇವೆ ಮಾಡಬಹುದು ಅಂತ ಹೇಳಿ ನಮಗೆ ಶಾಸ್ತ್ರವೂ ತಿಳಿಸ್ತಿದೆ. ಅನೇಕ ರೀತಿಯ ಉದಾಹರಣೆಗಳೂ ಇದೆ. ರಾಧಾರಾಣಿ ಒಂದು ಉದಾಹರಣೆ, ಹಾಗೂ ಅನೇಕ ವ್ಯಕ್ತಿಯರು, ಅನೇಕ ಸ್ತ್ರೀಯರು ಶಾಸ್ತ್ರದಲ್ಲಿ ಭಗವಂತನ ಒಂದು ಸೇವೆಯನ್ನು, ಪ್ರಾಮುಖ್ಯತೆಯನ್ನು ಇಟ್ಟುಕೊಂಡು ಅವರು ಸೇವೆ ಮಾಡಿದ್ದಾರೆ. ಮೊದಲನೇದಾಗಿ ನಾವು ಕುಂತಿ ಮಹಾರಾಣಿಯ ಒಂದು ಉದಾಹರಣೆ ತಗೊಂಡಿದ್ವಿ. ಸೊ ಕುಂತಿ ಮಹಾರಾಣಿ ಕೂಡ ಇಷ್ಟೆಲ್ಲ ಇದ್ದರೂ ಕೂಡ ಅವಳಿಗೆ ಮೊದಲನೆಯ ಒಂದು ಆಲೋಚನೆ ಕೃಷ್ಣನ ತೃಪ್ತಿ. ಕೃಷ್ಣ ಕೃಷ್ಣ, ಶಿ ವಾಸ್ ಆಲ್ವೇಸ್ ಥಿಂಕಿಂಗ್ ಆಫ್ ಕೃಷ್ಣ. ಅವಳ ಸಂತೋಷಕ್ಕೋಸ್ಕರ ಅವಳು ಯಾವತ್ತೂ ಯೋಚನೆಯೂ ಮಾಡಿರೋದಿಲ್ಲ, ಹಾಗೂ ಜೊತೆಯಲ್ಲಿ ಕೃಷ್ಣನ ಒಂದು ಸಂತೋಷ ಪ್ರತಿ ಕ್ಷಣವೂ ಅವಳು ಯೋಚನೆ ಮಾಡ್ತಾ ಇದ್ಲು. ಸೊ ನಮ್ಮ ಒಂದು ಮನೋಭಾವನೆ ಅಥವಾ ನಮ್ಮ ಒಂದು ಸೇವಾ ಭಾವನೆ ಯಾವಾಗಲೂ ಇದೇ ರೀತಿ ಇರಬೇಕು. ಸೊ ಆಲ್ ದ ವುಮೆನ್ಸ್ ಆರ್ ಮೇ ಬಿ ಪುರುಷನಿಗೆ ಇವರು ಸಮಾನ ಆಗದೇ ಇರಬಹುದು. ಪುರುಷನಿಗೆ ಸ್ತ್ರೀ ಯಾವತ್ತೂ ಸಮಾನ ಅಲ್ಲ. ಪುರುಷ ನಮಗಿಂತಲೇ ಉತ್ತಮ ಮಟ್ಟದವರು. ಆದರೆ ನಾವು ನಮ್ಮ ಒಂದು ಸ್ಥಾನದಲ್ಲಿ ಪೂರ್ಣವಾಗಿರಬೇಕು, ಹಾಗೂ ನಮ್ಮ ಒಂದು ಸ್ಥಾನದಲ್ಲಿ ನಾವು ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ಸೇವೆಯನ್ನು ಮಾಡಬೇಕು. ಸೊ ಇದು ನಮಗೆ ಶ್ರೀಲ ಪ್ರಭುಪಾದ ಕಲಿಸ್ಕೊಡ್ತಾ ಇದ್ದಾರೆ. ದಯವಿಟ್ಟು ಇಲ್ಲಿರುವಂತಹ ಎಲ್ಲ ಸ್ತ್ರೀಯರಿಗೆ ವಿನಂತಿ, ತಾವು ಕಲ್ಕೊಳ್ತಿರುವಂತಹ ಶಾಸ್ತ್ರವನ್ನ, ತಾವು ಮಾಡುತ್ತಿರುವಂತಹ ಪೂಜೆ ಪುನಸ್ಕಾರವನ್ನ ತಾವು ತಮ್ಮ ಮಕ್ಕಳಿಗೆ ಹಾಗೂ ಸಮಾಜಕ್ಕೆ ನೀಡಿ. ಈ ರೀತಿ ತಾವು ನೀಡಿದ್ದಾಗ ಇದು ಇನ್ನೊಬ್ಬರನ್ನು ಒಳ್ಳೆಯ ದಾರಿಯಲ್ಲಿ ನಡೆಯೋದಕ್ಕೆ ಸಹಾಯ ಮಾಡುತ್ತೆ, ಹಾಗೂ ಈ ಸಮಾಜವು ಉತ್ತಮ ಮಟ್ಟದಲ್ಲಿ ಅದು ಕೃಷ್ಣ ಪ್ರಜ್ಞೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೆ ಶ್ರೀಲ ಜಯಪತಾಕ ಸ್ವಾಮಿ ಅವರು ಹೇಳ್ತಾರೆ, ವುಮೆನ್ ಆರ್ ಸೀಕ್ರೆಟ್ ವೆಪನ್ಸ್ ಟು ಪ್ರೀಚ್ ಕೃಷ್ಣ ಕಾನ್ಷಿಯಸ್ನೆಸ್. ಸೊ ಇವರನ್ನ ಒಂದು ಶಸ್ತ್ರಕ್ಕೆ ಹೋಲಿಸಿದ್ದಾರೆ. ಸೊ ಇಲ್ಲೇ ನಾವು ಸ್ತ್ರೀಯ ಒಂದು ಶಕ್ತಿಯನ್ನು ನಾವು ಅಂಚನೆ ಹಾಕಬಹುದು. ಸೊ ಈ ರೀತಿ ಎಲ್ಲ ಸ್ತ್ರೀಯರಾದರೂ ಕೂಡ ನಾವು ಸ್ತ್ರೀಯರೆಂದು ಯೋಚನೆ ಮಾಡಲಾರದೆ, ನಾವು ಒಂದು ಜೀವಾತ್ಮ, ಭಗವಂತನ ಒಂದು ತೃಪ್ತಿಗೋಸ್ಕರ ನಾವು ಕಾರ್ಯ ಮಾಡಬೇಕು ಅಂತ ಹೇಳಿ ಮನೋಭಾವನೆ ಇಟ್ಟುಕೊಂಡು, ಹಾಗೂ ಜೊತೆಯಲ್ಲಿ ಈ ದೇಹದಲ್ಲಿ ಇದ್ದೀವಿ, ಅದಕ್ಕಾಗಿ ಈ ದೇಹದ ಒಂದು ನಿಯಮಗಳನ್ನು ಪಾಲನೆ ಮಾಡುತ್ತಾ ಕೃಷ್ಣ ಪ್ರಜ್ಞೆಯನ್ನು ನಾವು ಮಾಡಬೇಕು. ತುಂಬಾ ತುಂಬಾ ಧನ್ಯವಾದ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದರೂ